ಮುಂಬೈ ದಾಳಿಗೆ 9 ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಈಗ ಮುಂಬೈನಲ್ಲಿ ದಾಳಿಯಾಗಿ ಇವತ್ತಿಗೆ 9 ವರ್ಷ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿತ್ತು. ಇಡೀ ಒಂದು ದೇಶವೇ ನಡುಗುವಂತಹ ಘಟನೆ. ಆದರೆ ಆ ಘಟನೆ ನಡೆದು ಇದೀಗ 9 ವರ್ಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂತ್ರಸ್ತರಿಗೆ ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನುವಂಥದ್ದು ಅವರಿಗೆ ದೊರಕಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಆದಂತಹ ಘಟನೆ ಇವತ್ತಿಗೂ ಕೂಡ ನಮಗೆ ನೆನಪಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಒಂದು ಘಟನೆ ನಡೆದಿತ್ತು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂತ್ರಸ್ತರಿಗೆ ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದೇ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿರುವಂಥದ್ದು. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ವಕೀಲರಾದಂತಹ ಮೋಹನ್ ರಾಜ್ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ಇದೀಗ ನಾವು ನೋಡ್ತೇವೆ 9 ವರ್ಷ ಆಯ್ತು ಇವತ್ತಿಗೆ ಇದೀಗ ಮುಂಬೈನಲ್ಲಿ ದಾಳಿ ನಡೆದಂತಹ ಸಂದರ್ಭ. ಆ ಸಂದರ್ಭನ ಯಾವ ರೀತಿಯಲ್ಲಿ ನೆನಪಿಸಬಹುದು ಅಂತ? 2008 ಅಲ್ಲಿ ಮುಂಬೈಯ ತಾಜ್ ಹೋಟೆಲ್ ಮತ್ತು ನಾರಿಮನ್ ಹೌಸ್ಗೆ ಭಯೋತ್ಪಾದಕರು 10 ಮಂದಿ ಭಯೋತ್ಪಾದಕರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಆ ಒಂದು ಸಂದರ್ಭ ಎಲ್ಲರನ್ನೂ ಸ್ವಲ್ಪ ಆತಂಕಕ್ಕೆ ಎಡೆ ಮಾಡಿದೆ ತಪ್ಪಲ್ಲ. ಇವತ್ತು ಕೂಡ 9 ವರ್ಷ ನಂತರ ಕೂಡ ಅದನ್ನು ಕಲ್ಪನೆ ಮಾಡಲಿಕ್ಕೆ ವಿವರಣೆ ಮಾಡಲಿಕ್ಕೆ ಆಗುದು. ಅಂಥ ಒಂದು ಗಂಭೀರವಾದ ಒಂದು ಒಂದು ಅಘಾತವಾದಂಥ ಅಪಘಾತ ನಡೆದು ಹೋಯಿತು. ಆ ಸಂದರ್ಭದಲ್ಲಿ ನಾವು ಎಸ್ಪೆಷಲಿ ಆ 3 ನಮ್ಮ ಪ್ರಾಣ ತೆತ್ತಂಥ ಪೊಲೀಸ್ ಅಧಿಕಾರಿಗಳು ಸಂದೀಪ್ ಉನ್ನಿಕೃಷ್ಣನ್, ಹೇಮಂತ್ ಕರ್ಕೇರ ಮತ್ತು ತುಕಾರಾಮ್ ಹೋಬ್ಳೆ ಅವರು, ಖಂಡಿತ ಅವರು ನೆನಪು ಮಾಡುವಂಥ ನಮ್ಮ ಧರ್ಮ. ಆದ ಭಾರತೀಯರಾದ ನಾವು ಅದನ್ನು ಯಾವಾಗಲೂ ಕೂಡ ನೆನಪು ಮಾಡುವಂಥ ನಮ್ಮದು ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಖಂಡಿತ ಇದು 9 ವರ್ಷ ನಿನ್ನೆಗೆ ಆಗಿದೆ. ಆದರೆ ಒಂದು ಕಡೆಯಿಂದ ಏನಾಗಿದೆ ಅಂದರೆ ಸಯೀದ್ ಹಫೀದ್ ಅಂದ್ರೆ ನಾವು ಅದರ ಆ್ಯಕ್ಚುಲಿ ಮಾಸ್ಟರ್ ಮೈಂಡರ್ ಇನ್ನು ಪಾಕಿಸ್ತಾನದವರು. ಅದು ಮತ್ತೊಂದು ದುರದೃಷ್ಟಕರ ಏನಂದರೆ ಅವನನ್ನು 1 ತಿಂಗಳ ಹಿಂದೆ ನಮ್ಮ ಪಾಕಿಸ್ತಾನ ಹೈಕೋರ್ಟು ಅದರಲ್ಲಿ ಭಾಗಿಯಾಗಿಲ್ಲ, ಅವನ ಯಾವುದು ಪಾತ್ರ ಇಲ್ಲ ಅಂತ ಅವ್ನು ಕ್ಲೀನ್ ಚಿಟ್ ಕೊಟ್ಟು ಅವ್ನು ಬಿಟ್ಟು ಬಿಟ್ಟಿದೆ. ಒಂದು ಕಡೆಯಿಂದ ಅಮೆರಿಕದವರು ಎಷ್ಟೋ $ಮಿಲಿಯನ್ ಅವನ ಬಹುಮಾನವನ್ನು ಘೋಷಣೆ ಮಾಡಿದ್ರು ಅವನು ಹಿಡಿದು ಕೊಟ್ಟರೆ ಅಂತ. ಈ ರೀತಿಯ ಒಂದು ವಾತಾವರಣ ನೋಡು, ಇಷ್ಟು ಜನ ಎಷ್ಟು ನೊಂದವರಿಗೆ ಈ ಮಾಸ್ಟರ್ ಮೈಂಡ್ ಸಯೀದ್ ಹಫೀದ್ ಅನ್ನೋನು ಪಾಕಿಸ್ತಾನ ಒಂದು ಕಡೆಯಿಂದ ಹೈಕೋರ್ಟ್ ಕ್ಲೀನ್ ಚಿಟ್ ಕೊಡುವಾಗ ಅವರ ಮನ ಎಷ್ಟು ನೊಂದಿರ್ಬೋದು ಅಂತ ಒಂದು ಪ್ರಶ್ನೆ. ನಿಜವಾಗಿಯೂ ಒಂದು ತಪ್ಪು ಮಾಡಿದವನನ್ನು ಶಿಕ್ಷಿಸುವ ಬದಲು ಅವನು ಬಿಟ್ಟು ಬಿಟ್ಟಿದೆ ಅಂತ ಅಂತಾರೆ. ಅದೇ ಇದಕ್ಕೆ ಹಿಂದಿಗಡೆಯಿಂದ ನಮ್ಮ ಪಾಕಿಸ್ತಾನದವರು ಪ್ರಚೋದನಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಒಂದು ಕಡೆಯಿಂದ ಅಂತ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವನಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಆದರೆ ಮತ್ತೆ ಮುಂದೇನು ಪಾಕಿಸ್ತಾನದವ್ರು ಮುಂದೇನು ಮಾಡ್ಯಾರು ಅಂತ ಭಯದ ವಾತಾವರಣ ನಾವು ವ್ಯವಸ್ಥೆಗೆ ಜೀವನ ಮಾಡುವಂಥ ವ್ಯವಸ್ಥೆಗೆ ಬಂದಿದೆ. ನಾವು ಇವತ್ತು ಭಾರತ ದೇಶದಲ್ಲಿ ಈ ಆ್ಯಕ್ಚುಲಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿನ್ನೆ ತಾನೇ ಮನ್ ಕಿ ಬಾತ್ ಇದರಲ್ಲಿ ಮಾತಾಡುವಾಗ ಅವರು ಹೇಳಿದರು, ಸಂಘಟನಾತ್ಮಕ ಒಂದು ಹೋರಾಟ ಇದ್ದರೆ ಮಾತ್ರ ಭಯೋತ್ಪಾದಕ ವಿರುದ್ಧ ಹೋರಾಟ ಮಾಡಬಹುದು, ಸಂಘಟನಾತ್ಮಕ ನಾವೆಲ್ಲರೂ ಒಟ್ಟಿಗೆ ಸೇರಿ ಅದರ ವಿರುದ್ಧ ಹೋರಾಟ ಮಾಡಿದರೆ ಮಾತ್ರ ಅದಕ್ಕೆ ನಮ್ಗೆ ಜಯ ಸಿಗ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಮಾತಾಡಿದ್ದಾರೆ. ಖಂಡಿತ ಅದಕ್ಕೊಂದು ಅರ್ಥಪೂರ್ಣವಾಗಿದೆ. ಯಾಕಂದರೆ 2008 ಅಲ್ಲಿ ನಾವು ಕಲ್ಪನೆ ಮಾಡಲಿಲ್ಲ ಬಾಂಬೆಯಲ್ಲಿ ತಾಜ್ ಹೋಟೆಲ್ಗೆ ಮತ್ತೆ ನಮ್ಮ ನಾರಿಮನ್ ಹೌಸ್ಗೆ ಅವರು ಅಟ್ಯಾಕ್ ಮಾಡ್ತಾರೆ. ಆಕ್ಚುಲಿ ನೋಡಿ, ಈ ತಾಜ್ ಹೋಟೆಲ್ ಅನ್ನೋದು ವಿದೇಶಿಯರು ನೆಲೆಸಿರುವಂತ ಜಾಗ, ಹೆಚ್ಚು ವಿದೇಶಿಯರು ಅಲ್ಲಿ ಇರುವುದು. ಆ ಸಂದರ್ಭದಲ್ಲಿ ಅವ್ರು ಗೊತ್ತಿದ್ದೆ ಮಾಡ್ತಾರೆ ಅನ್ನೋದು ಕಲ್ಪನೆ ಕೂಡ ನಮ್ಗಿರ್ಲಿಲ್ಲ. ಆದ್ರೆ ಒಂದು ಒಂದು 10-15 ನಿಮಿಷ 1 ಗಂಟೆಯಿಂದ ಎಲ್ಲ ಕಾರ್ಯಾಚರಣೆ ಮುಗಿದಾಯಿತು. ಆದ್ರೆ ನಮ್ಮ ಕಸಬ್ ಎನ್ನುವ ಜೀವಂತ ಅವತ್ತು ಸಿಕ್ಕಿದೆ ನಮಗೆ. ಅವನನ್ನು 5.5 ವರ್ಷ ತನಿಖೆಗೆ ಅವನ ತನಿಖೆ ಒಳಪಡಿಸಿ 5 ವರ್ಷ ನಂತರ ನಾವು ಗಲ್ಲಿಗೇರಿಸಿದ್ವಿ. ಆವತ್ತು ಕೂಡ ನಮಗೆ 5.5 ವರ್ಷ ಬೇಕಾಯ್ತಿತ್ತು. ಯಾಕಂದ್ರೆ ಅವನನ್ನು ವಿಚಾರಣೆಗೆ ಅಷ್ಟು ದಿನ ಟೈಮ್ ತೆಗೆದು ನಂತರ ನಾವು ಗಲ್ಲಿಗೇರಿಸಿದ್ದು ನಮ್ಮ ಒಂದು ವಿಚಾರ, ಭಾರತೀಯ ನ್ಯಾಯಾಂಗದಲ್ಲಿ ಆದಂಥ ವ್ಯವಸ್ಥೆ ಅಂತ ಇರ್ಬೋದು. ಹೌದು. ಆದರೆ ಒಂದು ಕಡೆಯಿಂದ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಕೇಳಿ ನೊಂದವರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಇಷ್ಟು ಜನ ಸತ್ತವರಿಗೆ ಅದ್ರಲ್ಲಿ ನೀವು ಕಾಲಿಗೆ ಒಬ್ಬರನ್ನು ಗಲ್ಲಿಗೇರಿಸಿದ್ರೆ ನ್ಯಾಯ ಸಿಕ್ಕಿದೆ ಅಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಅವಾಗ 2008 ರಲ್ಲಿ ಈ ಘಟನೆ ನಡಿಬೇಕಿದ್ರೆ ಒಂದು ಕಡೆಯಲ್ಲಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕಿತ್ತು. ಖಂಡಿತ ಆವತ್ತು ಹೇಳಿದ್ರೆ ಅಲ್ಲಿ ಇದೀಗ ನಾವು ಮುಂಬೈನ ತಾಜ್ ಹೋಟೆಲ್ ಅಂತ ಹೇಳಿದ್ರೆ ಒಂದು ಕಡಲ ತೀರದಲ್ಲಿರುವಂತಹ ಒಂದು ಒಂದು ಕಡೆ ನಾನು ಹೇಳ್ತೇನೆ ಪೊಲೀಸ್ ವೈಫಲ್ಯತೆ ಇಲ್ಲ ಅಂತ ಹೇಳುದು. ಯಾಕಂದ್ರೆ ಅವನಿಗೆ ಭದ್ರತೆ ವ್ಯವಸ್ಥೆ ಇಲ್ಲದಿದ್ರೆ ಇವತ್ತು ನೋಡಿ ಆಂತರಿಕ ಒಂದು ಭದ್ರತೆ ಹೊರತು ಇರಲಿಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿದೆ. ಇವತ್ತು ಪಾಕಿಸ್ತಾನದಿಂದ ಬಂದಂಥ 10 ಮಂದಿ ಉಗ್ರರು ಅಲ್ಲಿ ತಾಜಿ ಹೋಟೆಲ್ಗೆ ಬಂದು ಅವರು ಅಟ್ಯಾಕ್ ಮಾಡೋ ತನಕ ಯಾರಿಗೂ ಗೊತ್ತಿಲ್ಲ. ಅಲ್ಲಿದ್ದಿರೋ ಭದ್ರತೆ ವ್ಯವಸ್ಥೆ ಏನಾಗದೆ ಒಂದು ಸಾಮಾನ್ಯ ಮನುಷ್ಯ ಅಲ್ಲಿ ಅಷ್ಟಕ್ಕಷ್ಟೇ ಕೆಲಸ ಮಾಡುವ ಅಂತ ಇವರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಗಿರ್ಬೇಕಾದ್ರೆ ಪೊಲೀಸ್ ವೈಫಲ್ಯತೆ ಖಂಡಿತ ಇದೆ. 3 ಪೊಲೀಸ್ ಆಫೀಸರ್ ಕೂಡ ಅದರಲ್ಲಿ ಮೃತಪಟ್ಟಿದ್ದಾರೆ. Angu Tori or Orata Madre, Papa Mutapatidare. As to ask under Aga Orata Madin the Kana Casabsikibita. How? 11 Casab escape and Sandarida. Yakelta then. Yar Madru to Anwanta then I'm at least to Gotakirilla. Yarn to Gotakirilla. I can go to Yanaman Anguel and then now open Dandisbeka. The Kanunu Dandisbeka, our Ruda Saksha Glubeku. Saksha the Sikveka, Stella Castonto and Gotundu. One Vidividan Jagali than Tella, then Kaliskobeku. ಒಂದು ಕಣ್ಣಾರೆ ನೋಡಿದಂತ ಸಾಕ್ಷಿ ಇರಬೇಕು ಅದೇ ವ್ಯಕ್ತಿ ಅಂತ ಹೇಳಕ್ಕೆ ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಸಂದರ್ಭದಲ್ಲಿ ನೋಡೋದಾದ್ರೆ ಖಂಡಿತ ನಿಜ ಈ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಯಾವುದೋ ಒಂದು ತಪ್ಪು ನಡೆದಿದೆ ಅಂತ ಗೊತ್ತಿದ್ರೂ ಕೂಡ ನಮಗೆ ಇಲ್ಲಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನದೆ ನ್ಯಾಯ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಂದ್ರೆ ಕೋರ್ಟ್ ಅಲ್ಲಿ ಹೋಗಿ ನಿಂತಾಗ ಇಂತ ವ್ಯಕ್ತಿ ಇಂತ ಆರೋಪದಡಿಯಲ್ಲಿ ಶಿಕ್ಷಿಸಬೇಕು ಅಂತ ನಾವು ಪೊಲೀಸರು ಚಾರ್ಜ್ ಶೀಟ್ ಹಾಕಿದ ಸಂದರ್ಭದಲ್ಲಿ ಕೋರ್ಟ್ ಕೇಳುವುದು ಏನಂದ್ರೆ ನಿಮ್ಮ ಸಾಕ್ಷ್ಯಾಧಾರಗಳು ಏನಿದೆ ಅದನ್ನು ಹೇಳಿಂತ ಸಾಕ್ಷ್ಯಾಧಾರ ಪ್ರೂವ್ ಆಗಬೇಕಲ್ಲ ಅವರು ಇವರು ಹೇಳುವಂತ ಸಾಕ್ಷ್ಯಗಳು ಹಾಗೆ ಒಂದು ಸಾಕ್ಷ್ಯ ನುಡಿಬೇಕು ಒಂದು ಕಡೆಯಿಂದ ಅದಕ್ಕೆ ಬೇಕಾದ ದಾಖಲಾತಿ ಅವರಿಗೆ ಸಿಗಬೇಕು ದಾಖಲಾತಿ ಪ್ರೂವ್ ಆಗಬೇಕು ಇದೆಲ್ಲ ಆದರ ನಂತರ ಕೋರ್ಟ್ ಕಮ್ ಟು ಕನ್ಕ್ಲೂಷನ್ ದಟ್ ಫೈನಲಿ ಅವನ ಶಿಕ್ಷೆ ತಪ್ಪು ಮಾಡಿದಾನೆ ಅವನಿಗೆ ಇದೇ ಶಿಕ್ಷೆ ಅಂತ ಹೇಳಬಹುದು ಅಲ್ಲಿ ತನಕ ಏನು ಮಾಡಿ ಸಪೋಸ್ ಜಡ್ಜ್ ಕೂಡ ಗೊತ್ತಾಗ್ತದೆ ನ್ಯಾಯಾಧೀಶರು ಕೂಡ ಅಯ್ಯೋ ತಪ್ಪು ಮಾಡಿದಾನೆ ಇರಬಹುದು ಅಂತ ಅನಿಸಿದ್ರು ಕೂಡ ಸಾಕ್ಷ್ಯಾಧಾರದಲ್ಲಿ ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೌದು ಇವನು ಮನಸ್ಸಿಗೆ ಬಂದ ಅನಿಸಿದೆ ತಪ್ಪು ಮಾಡಿರಬಹುದು ಅಂತ ಅನಿಸಿ ಶಿಕ್ಷೆ ಕೊಡ್ಲಿಕ್ಕೆ ಆಗುವುದಿಲ್ಲ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆದ್ರಿಂದ ಈ ಮೊನ್ನೆ ಕಸಬನ್ನು ಗಲ್ಲಿಗೇರಿಸಿದ ನಂತರ ನಮ್ಮ ಅದರಲ್ಲಿ ನೊಂದವರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಎಷ್ಟೋ ಜನ ನೊಂದವರಿಗೆ ಎಷ್ಟು ಕೆಲವರ ಪ್ರಾಣಾನ ಆಗಿರಬಹುದು ಕೆಲವರಿಗೆ ಕೆಲವರ ನಡೆದಾಡಕ್ಕೆ ಇವತ್ತು ಕೂಡ ಬೆಡ್ ರಿಡನ್ ಆಗಿರಬಹುದು ಅಂತ ಸಂದರ್ಭದಲ್ಲಿ ಇರಬಹುದು ತುಂಬಾ ಮಂದಿಗೆ ಅದರಲ್ಲಿ ಅಲ್ಲಿ ತೊಂದರೆ ಆಗಿದೆ ಆದ್ರೆ ಇದೀಗ ಎಷ್ಟೋ ಜನ ಇದೀಗ ಪ್ರಾಣ ತೆತ್ತಿದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತೇ ಇಲ್ಲ ಇಂತ ಒಂದು ಘಟನೆ ನಡೆಯುತ್ತೆ ಅನ್ನುವಂತದವರಿಗೆ ಕಲ್ಪನೆ ಕೂಡ ಇರಲಿಕ್ಕಿಲ್ಲ ಅಲ್ಲ ಅನ್ನಸ್ಪೆಕ್ಟ್ ನಡೆದಂತ ಘಟನೆ ಅನಿರೀಕ್ಷಿತವಾಗಿ ನಡೆದಂತ ಘಟನೆ ಆಗಿರುವಾಗ ನಾವು ಅವರಿಗೆ ಅವರಷ್ಟಿಗೆ ತಾಜ್ ಹೋಟೆಲ್ ಅಲ್ಲಿ ಕೂತ್ಕೊಂಡು ಚಾ ಕುಡಿಕೊಂಡು ಅವರ ಫ್ರೆಂಡ್ಸ್ ನ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಸಡನ್ ಅಟ್ಯಾಕ್ ಆದ್ರೆ ಯಾರು ಮನುಷ್ಯ ತಾನೇ ಹೆದರಬಹುದು ಇದು ಖಂಡಿತ ಇದೆ ಅಂತ ಒಂದು ಕ್ಷಣವನ್ನು ಎನಿಸಲಿಕ್ಕೆ ಆಗುದಿಲ್ಲ ನಮಗೂ ಕೂಡ ಆ ರೀತಿಯ ಒಂದು ವಾತಾವರಣ ಅವತ್ತು ಸೃಷ್ಟಿಯಾಗಿದೆ ಬಟ್ ಈಗ ತಾನೇ ಮರಕು ಆ ಒಂದು ತಾಜ್ ಹೋಟೆಲ್ ಆಗಲಿ ನಾರಿಮನ್ ಹೌಸ್ ಆಗಲಿ ಈಗ ಜನಸ್ಪಂದನ ಕೇಂದ್ರವಾಗಿ ಬರ್ತಾ ಇದೆ ಮುಂದಿನ 2008 ಮೊದಲೇ ಹೇಗಿತ್ತು ಅದೇ ರೀತಿಯ ಇದಕ್ಕೆ ಬಂದಿದೆ ಈಗ ಸಹಜ ಸ್ಥಿತಿಗೆ ಮರಳಿದೆ ಬಟ್ ಆ ದಿನ ಬಂದಾಗ ದಿನ ನಾವು ನೆನೆಯುವಂತ ಕೆಲಸ ಆಗಿದೆ ವರ್ಷ ವರ್ಷ ಆ ದಿನ ಬಂದಾಗ ನನಗೆ ಮೈ ನಡುಕು ಆಗುವಂತ ಕೆಲಸ ಒಂದು ಬರ್ತಾ ಇದೆ ಅಂತ ಒಂದು ಘಟನೆ ಅವತ್ತು ಮುಂಬೈಯಲ್ಲಿ ನಡೆದು ಹೋಗಿತ್ತು ಒಂದು ಕಡೆಯಿಂದ ಈ ಘಟನೆ ನಡೆಯಲಿಕ್ಕೆ ನಾವು ಒಂದು ಕಡೆಯಿಂದ ಹೇಳ್ತೇವೆ ಇವತ್ತು ನಮ್ಮ ಭದ್ರತಾ ವ್ಯವಸ್ಥೆಯನ್ನು ನಾವು ಖಂಡಿತ ತುಂಬಾ ಒಂದು ಒಳ್ಳೆ ರೀತಿಯ ಮಾರ್ಗ ಇದು ತಂತ್ರಜ್ಞಾನ ಅಳವಡಿಸಿಕೊಂಡು ಮಾಡಿದ್ರೆ ಮಾತ್ರ ಮುಂದೆ ದಿನಗಳ ಇಂಥ ಘಟನೆಗಳನ್ನು ನಾವು ಎದುರಿಸಬಹುದು ಹೊರತು ಕೇವಲ ಪ್ರಧಾನಮಂತ್ರಿಯಿಂದ ಭಯೋತ್ಪಾದಕರನ್ನು ಎದುರಿಸುವಂತ ಆಗ್ತದೆ ಅವರು ಭಯೋತ್ಪಾದಕ ನಿಗ್ರಹಣೆ ಮಾಡ್ತಾರೆ ಅಂತ ಹೇಳಿಕ್ಕೆ ಆಗುದು ಅವರು ಹೇಳಿದ್ದು ಕರೆಕ್ಟ್ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಅದಕ್ಕೆ ಸಂಘಟಿತವಾಗಿ ಹೋರಾಟ ಮಾಡಿದರೆ ಮಾತ್ರ ಭಯೋತ್ಪಾದಕ ಕೇವಲ ಪ್ರೈಮ್ ಮಿನಿಸ್ಟರ್ ಆಗಲಿ ಅವರೊಟ್ಟಿಗೆ ಮಿನಿಸ್ಟರ್ ಅಲ್ಲಿ ರಕ್ಷಣಾ ಸಚಿವರಾಗಲಿ ಇವ ಭಯೋತ್ಪಾದಕರನ್ನು ನಿಗ್ರಹಿಸಲಿ ಆಗುವುದಿಲ್ಲ ಇವತ್ತು ಎಲ್ಲರ ಮನಸ್ಸಲ್ಲಿ ಇರಬೇಕು ಭಯೋತ್ಪಾದನೆ ನಾವು ವಿಗ್ರಹ ಕೈ ಜೋಡಿಸಬೇಕು ಅವರದ್ದು ಹೋರಾಟ ಈ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪ್ರೈಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಬೇರೆ ಅವರ ವಿರೋಧ ಪಕ್ಷದವರು ಬೇರೆನೇ ಸ್ಟೇಟ್ಮೆಂಟ್ ಕೊಡ್ತಾರೆ ಏನೋ ಒಂದು ಹಿತಾಸಕ್ತಿ ಇಟ್ಕೊಂಡು ಏನೋ ಮಾತಾಡ್ತಾರೆ ಈ ರೀತಿ ಆಗೋದು ನಮ್ಮ ದೇಶದ ಬಗ್ಗೆ ಕಲ್ಪನೆ ಮಾಡಬೇಕು ಉಗ್ರ ಭಯೋತ್ಪಾದಕರೇ ನಾವು ನಿಗ್ರಹ ಬಳಿ ಭಾರತ ದೇಶದಲ್ಲಿ ಭಯೋತ್ಪಾದಕ ನಿಗ್ರಹ ಅದು ಯಾವ ಧರ್ಮಕ್ಕೆ ಸೇರಿದ ವ್ಯಕ್ತಿ ಕೂಡ ಅದರಲ್ಲಿ ಇರಲಿ ಇವತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿ ನಾವು ಭಯೋತ್ಪಾದಕರು ಅಂತ ಹೇಳಿಕ್ಕೆ ಆಗುದಿಲ್ಲ ಆದ್ರೆ ಹೆಚ್ಚಾಗಿ ಒಂದು ಧರ್ಮದವರು ಇದ್ದರೆ ಕಾರಣ ಅವರನ್ನು ನಾವು ದ್ವೇಷಿಸುವಂತ ಕರೆಕ್ಟ್ ಯಾಕಂದ್ರೆ ಭಯೋತ್ಪಾದಕರು ಯಾರಾಗ್ಲಿ ಅದು ಭಯೋತ್ಪಾದಕರೇ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಹಿಂದೂಗಳಾಗಲಿ ಭಯೋತ್ಪಾದನೆ ಮಾಡತಕ್ಕಂಥ ವ್ಯಕ್ತಿಗಳು ಭಯೋತ್ಪಾದಕರೇ ಆದ್ರೆ ಇವತ್ತು ಏನಾಗ್ತದೆ ಅಂದ್ರೆ ಅವರಿಗೆ ಅವರನ್ನು ಪ್ರೋತ್ಸಾಹಿಸುವಂತ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಇದು ಮಾತ್ರ ಖಂಡನೀಯ ಇವತ್ತು ನಮ್ಮ ದೇಶದಲ್ಲಿ ಕೂಡ ಅವರ ಪರವಾಗಿ ಸ್ಟೇಟ್ಮೆಂಟ್ ಕೊಡುವುದು ಭಯೋತ್ಪಾದಕರ ಪರವಾಗಿ ಸ್ಟೇಟ್ಮೆಂಟ್ ಕೊಡುವುದು ಅವರನ್ನು ಧರ್ಮದ ವ್ಯಕ್ತಿಯಾಗಿ ನೋಡ್ಕೊಳ್ಳುವುದು ಇದು ಒಳ್ಳೆಯದಲ್ಲ ಇದು ನಮ್ಮ ಒಳ್ಳೆಯ ವಾತಾವರಣ ಅಲ್ಲ ಅಂತ ನನಗೆ ಅನಿಸುತ್ತೆ ಹೌದು ಒಂದು ಕಡೆ ನೀವು ಹೇಳಿದ್ರಿ ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಹೇಳಿದ ತಕ್ಷಣ ಭಯೋತ್ಪಾದನೆ ಅನ್ನುವಂಥದ್ದು ಒಂದು ನಿಜ ಅದು ಅಂತ ಒಂದು ಕಲ್ಪನೆ ಬೇಕು ಅನ್ನುವಂಥದ್ದು ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ ಏನಾಗಿದೆ ಅವರು ನಮ್ಮ ಸರ್ಕಾರ ಬರುವಂತ ಮೋದಿ ಸರ್ಕಾರ ಬರುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನೇನಿದೆ ಅವರ ಫಸ್ಟ್ ಇದೇ ಉದ್ದೇಶನೇ ಅದೇ ಭಯೋತ್ಪಾದಕ ನಿಗ್ರಹಣೆ ಮಾಡಬೇಕು ಅಂತ ಅವರು ಅವ್ರು ಇವ ನಿನ್ನೆ ಕೂಡ ಅವ್ರು ಮಾತಾಡುವಾಗ ಹೇಳಿದಾನಂದ್ರೆ ಕೇವಲ ನನ್ನಿಂದಾಗ್ಲಿ ನನ್ನ ಸರ್ಕಾರದಿಂದಾಗ್ಲಿ ಭಯೋತ್ಪಾದಕ ನಿಗ್ರಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಸಂಘಟಿತವಾದ ಹೋರಾಟ ನಾವು ಮಾಡಲೇಬೇಕು ನಿಮ್ಮೆಲ್ಲ ಸಹಕಾರ ನಂಗೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಅವ್ರು ಮಾತಾಡಿದ್ದಾರೆ ಖಂಡಿತ ಇದಕ್ಕೆ ಸಹಕಾರ ಕೊಟ್ಟರೆ ಖಂಡಿತ ಅದನ್ನು ಮಾಡಿ ತೋರಿಸ್ತಾರೆ ಅವರು ಈ ಒಂದ್ ಕಡೆಯಿಂದ ನೋಡಿ ಅಮೆರಿಕದಂತಹ ದೇಶ ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಕೈ ಚಾಚಿದೆ ಅವರು ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನನ್ನ ಕೂಡ ಸಹಕಾರ ಇದೆ ಅದು ಅವರು ಅವತ್ತು ನೋಡಿ ಒಂದು ಇವತ್ತು ಪಾಕಿಸ್ತಾನದಿಂದಾಗ್ಲಿ ಭಯೋತ್ಪಾದಕರ ಒಂದು ಪ್ರೊಡಕ್ಷನ್ ಫ್ಯಾಕ್ಟರಿ ಅಲ್ಲಿ ಇರೋದು ಅದು ಫ್ಯಾಕ್ಟರಿ ಇರೋದು ಪಾಕಿಸ್ತಾನದಲ್ಲಿ ಹೌದು ಇವತ್ತು ನೋಡಿ ಸೈದ್ ಅನ್ನುವಂತವ ಅದರ ಮೈಂಡ್ ಮಾಸ್ಟರ್ ಮೈಂಡ್ ಅಂತ ಗೊತ್ತಿದ್ದು ಅಲ್ಲಿ ಗೃಹ ಬಂಧನದಲ್ಲಿ ಇರಿಸಿ ವಿಚಾರಣೆ ಮಾಡಿ ಕೊನೆಗೆ ಬಂದ ಕನ್ಕ್ಲೂಷನ್ ಏನಂದ್ರೆ ಪಾಕಿಸ್ತಾನದ್ದು ಅವ ಕ್ಲೀನ್ ಚಿಟ್ ಕೊಟ್ಟರು ಅವರಿಗೆ ಹಾಗಾದರೆ ನೋಡಿ ಒಂದು ಕಡೆಯಿಂದ ಪಾಕಿಸ್ತಾನ ನ್ಯಾಯಾಂಗ ಆಗಲಿ ಇನ್ನೇತರ ಸರ್ಕಾರವಾಗಲಿ ಭಯೋತ್ಪಾದಕರಿಗೆ ಅವ್ರು ಪ್ರಚೋದನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದರೆ ಪ್ರೂವ್ ಆಯ್ತು ಅಲ್ಲಿ ಇದನ್ನು ಎಲ್ಲ ದೇಶದವರೆಗೂ ನೋಡ್ತಾ ಇದ್ದಾರೆ ಒಂದು ಕಡೆಯಿಂದ ಖಂಡಿತ ಆಗ್ತಾ ಇದೆ ಒಂದು ಕಡೆಯಿಂದ ಅವರು ಉಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ನಾನೆಂತ ಹೇಳಿದ್ರೆ ಒಂದು ವೇಳೆ ಭಯೋತ್ಪಾದನೆ ಮಾಡಿದಂಥ ವ್ಯಕ್ತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದು ಒಂದು ವೇಳೆ ಅವನಿಗೆ ಶಿಕ್ಷೆ ಮಾಡಿ ಕೊಟ್ಟಿದ್ರೆ ಇವತ್ತು ಪಾಕಿಸ್ತಾನ ಕೂಡ ಭಯೋತ್ಪಾದಕರ ವಿರುದ್ಧ ಇದು ನಿಂತಿದೆ ಅಂತ ಒಂದು ಮೆಸೇಜ್ ಹೋಗ್ತಿತ್ತು ಮೊನ್ನೆನೆ ಒಂದು ಹೈಕೋರ್ಟ್ ಕೂಡಲೇ ಇಷ್ಟು ಜನ ಸತ್ತಿದ್ದಾರೆ ದೇಶದಲ್ಲಿ ಮಾಸ್ಟರ್ ಬ್ಯಾಂಡ್ ಎಲ್ಲ ಪ್ರೂವ್ ಸಾಕ್ಷ್ಯಾಧಾರ ಸಿಕ್ಕಿದೆ ಒಂದು ಕಸಾಬನ ಹೇಳಿಕೆಯಲ್ಲಿ ಸಿಕ್ಕಿದೆ ಆದರೂ ಕೂಡ ಕ್ಲೀನ್ ಚಿಟ್ ಕೊಟ್ಟೋದು ನೋಡುವಾಗ ಖಂಡನೀಯ ಅದು ಯಾಕಂದರೆ ಪಾಕಿಸ್ತಾನದ ಈ ರೀತಿಯ ವರ್ತನೆ ಮುಂದೆ ದಿನಗಳಲ್ಲಿ ಪಾಕಿಸ್ತಾನ ದೇಶನೇ ನಾಶ ಆಗುವಂಥ ಪರಿಸ್ಥಿತಿಗೆ ಹೋಗ್ತಾ ಇದೆ ಒಂದು ವ್ಯವಸ್ಥೆ ಒಂದು ಕಡೆಯಲ್ಲಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಅಂತ ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕೆಲವು ಘಟನೆಗಳನ್ನು ನೋಡಿದಾಗ ನಮಗೆ ಅನುಭವ ಆಗುತ್ತೆ ನೋಡಿ ಇವತ್ತು ನಾನು ಒಂದು ಈ ನ್ಯಾಯಾಂಗ ವ್ಯವಸ್ಥೆಗೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಖಂಡಿತ ಗಟ್ಟಿದೆ ಆದರೆ ಕೆಲವೊಮ್ಮೆ ಈ ಭಯೋತ್ಪಾದಕರ ನಡುವೆ ಯಾವುದಕ್ಕೂ ಫಸ್ಟ್ ಆಫ್ ಆಲ್ ಬರೋದೇನೆಂದ್ರೆ ಸಾಕ್ಷ್ಯಾಧಾರ ಬೇಕು ಅಂತ ನಿಜ ಈ ಅನಿರೀಕ್ಷಿತ ಘಟನೆಯಲ್ಲಿ ಸಂದರ್ಭದಲ್ಲಿ ನೋಡಿ ಮಾಸ್ಟರ್ ಮೈಂಡ್ ಈ ಭಯೋತ್ಪಾದಕರು ಏನು ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಅಟ್ಯಾಕ್ ಮಾಡಬೇಕಾದ್ರೆ ಅವರ ಮಾಸ್ಟರ್ ಮೈಂಡ್ ಇರ್ತದೆ ಯಾವುದೇ ಸಾಕ್ಷ್ಯಾಧಾರ ಅಲ್ಲಿ ಉಳಿಬಹುದು ಯಾವ ರೀತಿಯಲ್ಲಿ ಆತ್ಮಾಹುತಿ ದಾಳ ಕಲಿಸಿಕೊಟ್ರೆ ಅವ ಸಾಯ್ತಾನೆ ಬಂದವ ಆ ಸಂದರ್ಭದಲ್ಲಿ ಯಾರು ಬಂದವ ನಮ್ಗೆ ಗೊತ್ತಿರುವುದಿಲ್ಲ ಎಲ್ಲಿಯೂ ಲಿಂಕ್ ಸಿಗದ ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅದೇನೆ ಆ ಲಿಂಕ್ ಸಿಗದ ಕೆಲಸ ಮಾಡುವಾಗ ಸಾಕ್ಷ್ಯಾಧಾರ ಒಂದು ಕಡೆ ನಮ್ಗೆ ಸಿಕ್ಕುದಿಲ್ಲ ಪೊಲೀಸ್ ಆಫೀಸರಿಗೆ ಸಿಕ್ಕದ ಕಾರಣ ಆರೋಪಿಗಳನ್ನ ಹಿಡೀಲಿಕ್ಕೆ ಆಗುದಿಲ್ಲ ಒಂದು ಕಡೆಯಿಂದ ನೈಜ ಆರೋಪಿ ನಮ್ಗೆ ಗೊತ್ತಿರುವುದಿಲ್ಲ ಕೇವಲ ಒಬ್ಬರನ್ನು ಹಿಡ್ಕೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ಸಂದರ್ಭದಲ್ಲಿ ಏನಾಗ್ತದೆ ಕೋರ್ಟ್ ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನ್ಯಾಯಾಂಗದ ಅಂದ್ರೆ ವ್ಯವಸ್ಥೆ ಇದೆ ಅದಕ್ಕೆ ಅವನನ್ನು ವಿಚಾರಣೆ ಮಾಡಬೇಕು ಪೊಲೀಸರು ಕೊಟ್ಟಂತ ಸಾಕ್ಷಿಗಳನ್ನು ಕೇಳಬೇಕು ಕೆಲವೊಮ್ಮೆ ಸಾಕ್ಷಿಗಳು ಐ ವಿಟ್ನೆಸ್ ಆದರೂ ಕೂಡ ಕೆಲವೊಮ್ಮೆ ಒಂದು ವ್ಯಕ್ತಿಯ ಚಾರ ಎಲ್ಲ ಗೊತ್ತಿಲ್ಲದ್ರೆ ಅವನು ಮೊದಲೇ ಪ್ರಥಮ ಬಾರಿಗೆ ಅವ್ನು ನೋಡೋದಾದ್ರೆ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ ಅವನೇ ಯಾವ ರೀತಿಯಲ್ಲಿ ಅವನಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದ್ರೆ ಆರೋಪಿಗಳ ಪರವಾಗಿ ವಕೀಲರು ಇರ್ತಾರೆ ಸರ್ಕಾರದ ಪರವಾಗಿ ವಕೀಲರು ಇರ್ತಾರೆ ಅವರು ಅವರ ಕ್ಲೈಂಟ್ ಅನ್ನು ಅವರು ಡಿಪೆಂಡ್ ಮಾಡೋದು ಅವ್ರ ಕರ್ತವ್ಯ ಈ ಸಂದರ್ಭದಲ್ಲಿ ಏನಾಗ್ತದೆ ಕೋರ್ಟಿಗೆ ಒಂದು ಕನ್ಕ್ಲೂಷನ್ ಬರಬೇಕಾದ್ರೆ ನೇರವಾಗಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೇಸು ಬಿಟ್ಟು ಹೋಗ್ತದೆ ಆಗಿರುವಾಗ ಆ ರೀತಿ ಆಗ್ತದೆ ಅಂತ ಒಂದು ಕಡೆ ನೋಡಿದ್ರು ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠವಾಗಿದೆ ಭಾರತ ದೇಶದಲ್ಲಿ ಇವತ್ತು ಏನೇ ಇರಲಿ ನಾನು ಬಲಿಷ್ಠವಾಗಿದೆ ಮೊನ್ನೆ ಒಂದೇ ಕಸೂಬಿಗೆ ಕೊಟ್ಟಂತ ಗಲ್ಲಿ ಶಿಕ್ಷೆ ನೋಡುವಾಗ ಗೊತ್ತಾಗ್ತದೆ ಅಂದಾಜ್ ತಕ್ಷಣಕ್ಕೆ ಆದರೆ ನಾವೆಂತ ಹೇಳಿದ್ವಿ ಪೊಲೀಸ್ ಆಫೀಸರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡೋದು ಯಾಕಂದ್ರೆ ಪೊಲೀಸ್ ಆಫೀಸರ್ ಚಾರ್ಜ್ ಶೀಟ್ ಫೈಲ್ ಮಾಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರ ತನಿಖೆಯಲ್ಲಿ ಲೋಪ ಇರ್ತದೆ ಕೆಲವೊಮ್ಮೆ ಸಾಕ್ಷ್ಯಾಧಾರಗಳನ್ನ ಯಾವ ರೀತಿಯಲ್ಲಿ ಕ್ರೋಢೀಕರಿಸಬೇಕು ಅಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ ಅವರಿಗೆ ಈ ಪೊಲೀಸ್ ಆಫೀಸರ್ ಲೋವರ್ ಪೊಲೀಸರಿಗೆ ಅವರ ಮೇಲಾಧಿಕಾರಿಗಳು ಸರಿಯಾದ ಸಲಹೆ ಸೂಚನೆ ಕೊಡಬೇಕು ಅವರು ಹಾಕುವ ಚಾರ್ಜ್ ಶೀಟಲ್ಲಿ ಕೆಲವು ಲೋಪದೋಷೆಯಿಂದ ಕೆಲವು ಕೇಸು ಬಿದ್ದು ಹೋಗ್ತದೆ ಈ ರೀತಿಯ ಸಂದರ್ಭದಲ್ಲಿ ಆರೋಪಿಗಳಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಚಾರ್ಜ್ ಶೀಟ್ ಹಾಕಿದಂಥ ಕೆಲವು ಘಟನೆಗಳು ನಡೆದಿದೆ ಅದಕ್ಕೋಸ್ಕರ ಒಂದು ಕಡೆಯಿಂದ ಪೊಲೀಸ್ ಆಫೀಸರ್ಗೆ ಕೂಡ ಟ್ರೈನಿಂಗ್ ಕೊಡುವಂಥ ಕೆಲಸ ಆಗಬೇಕು ಚಾರ್ಜ್ ಶೀಟ್ ಆಗೋ ಪ್ರಯೋಜನ ಯಾಕಂದರೆ ಅವರಿಗೆ ಕೆಲವು ಸತಿ ಏನಾಗ್ತದೆ ಸಾಕ್ಷ್ಯಾಧಾರಗಳನ್ನು ಸಿಕ್ಕಿದ್ರು ಕೂಡ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಯಾವ ರೀತಿ ಉಪಯೋಗಿಸಿಕೊಂಡು ಚಾರ್ಜ್ ಶೀಟ್ ಹಾಕಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕೆಲವರಿಗೆ ವೈಫಲ್ಯತೆಯನ್ನು ಕಂಡ ಕಾರಣ ಇವತ್ತು ಕೆಲವು ಕೇಸಸ್ಗಳು ನಮ್ಮ ನ್ಯಾಯಾಲಯದಲ್ಲಿ ಬಿದ್ದು ಹೋಗ್ತದೆ ಈ ಸಂದರ್ಭದಲ್ಲಿ ಏನಾಗ್ತದೆ ಆರೋಪಿ ತಪ್ಪು ಮಾಡಿದವನಿಗೆ ಒಂದು ಕಡೆಯಿಂದ ನಾವು ಅವನಿಗೆ ಸಹಾಯ ಮಾಡಿದಂತ ಆಗ್ತದೆ ಪೊಲೀಸ್ ಆಫೀಸರ್ ಅದಕ್ಕೋಸ್ಕರ ನಾನು ಹೇಳುದಂದ್ರೆ ಕೆಲವೊಮ್ಮೆ ಒಳ್ಳೆ ಆಫೀಸರ್ ನೋಡಿ ಅವರನ್ನು ಉನ್ನಿ ಸಂದೀಪ ಅವರೆಲ್ಲ ಕೆಲವು ಪೊಲೀಸ್ ಹೇಮಂತ್ ಕರ್ಕರ್ ಅವರೆಲ್ಲ ಆಫೀಸರು ಒಂದು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಒಂದು ಕಡೆಯಿಂದ ಆದರೆ ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಕೆಲವು ಕಡೆ ಅನಾಮಧೇಯ ವ್ಯಕ್ತಿಗಳು ಕೆಲವರು ಬರುವಾಗ ಅವರ ನಿಗಾ ಇಟ್ಟು ಅದನ್ನೆಲ್ಲ ನೋಡಬೇಕು ಅವರಿಗೆ ಭದ್ರತಾ ವೈಫಲ್ಯತೆ ಯಾಕಂದ್ರೆ ಅಲ್ಲಿ ಯಾರು ಭದ್ರತೆ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದಾರೆ ನೋಡಿಕೊಳ್ತಿದ್ದಾರೆ ಅವರು ಆ ಬಗ್ಗೆ ಎಲ್ಲ ನೋಡ್ಕೊಳ್ಬೇಕು ಖಾಲಿ ಜಸ್ಟ್ ಬರುವವರು ಹೋಗುವವರ ಬಗ್ಗೆ ನಿಗಾ ಇಡಬೇಕು ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಿದ್ದಾರೆ ಕೆಲವೊಮ್ಮೆ ಏನಾಗ್ತದೆ ಈ ಉಗ್ರರು ಏನು ಮಾಡ್ತಾರೆ ಅಂದರೆ ಒಂದು ವರ್ಷದಿಂದ ಅಲ್ಲಿಯ ಮಾಹಿತಿಗಳನ್ನು ಕಳೆ ಹಾಕಿ ನಂತರ ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಕೂಡ ಒಂದು ಕಡೆಯಲ್ಲಿ ತಿಳುವಳಿಕೆ ಅಥವಾ ಅದರ ಬಗ್ಗೆ ಜಾಗೃತಿಯನ್ನು ಒಂದು ಕಡೆಯಲ್ಲಿ ವಹಿಸಬೇಕಾಗ್ತದೆ ಅಂತ ಓಕೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅಂತ ಎಸ್ ವೀಕ್ಷಕರೇ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ನಂತರ ಮುಂಬೈ ದಾಳಿಗೆ 9 ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಈಗಾಗಲೇ ನೋಡಿದಾದ್ರೆ 2008 ರಲ್ಲಿ ನಡೆದಂತಹ ಘಟನೆ ಇದು ಇಡೀ ದೇಶವನ್ನ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿತ್ತು. ಅರಣ್ಯದಲ್ಲಿ ಸಾಕಷ್ಟು ಜನರಿಗೂ ಕೂಡ ಆ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ತೆತ್ತಿದ್ರು. ಇನ್ನೊಂದು ಕಡೆಯಲ್ಲಿ ಎಷ್ಟೋ ಜನರಿಗೆ ಗಾಯಗಳು ಕೂಡ ಆಗಿತ್ತು. ಅರಣ್ಯದಲ್ಲಿ ನೋಡಿದಾದ್ರೆ ಅವರೆಲ್ಲರಿಗೂ ಕೂಡ ಇವತ್ತಿಗೆ ನ್ಯಾಯ ಸಿಕ್ಕಿದ್ಯಾ ಅನ್ನುವಂತ ಪ್ರಶ್ನೆನೇ ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂತದ್ದು. ಎಸ್ ಈಗಾಗಲೇ ನಾವು ಕೂಡ ಮಾತಾಡ್ತಾ ಇದ್ವಿ, ಒಂದು ಕಡೆಯಲ್ಲಿ ಭದ್ರತೆಯ ಕೊರತೆಯಿಂದ ಇಷ್ಟೆಲ್ಲ ಸಮಸ್ಯೆಗಳಾಯಿತು ಅಥವಾ ಬೇಜವಾಬ್ದಾರಿತನ ಅನ್ನುವಂಥದ್ದು ಕೂಡ ಹೇಳ್ಬೋದು. ಆದ್ರೆ ಆ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಇವೆಲ್ಲವೂ ಕೂಡ ಪ್ರಯತ್ನ ಆಗ್ತಾ ಇದೆ, ಇವತ್ತಿಗೆ ಯಾವ ಮಟ್ಟಿಗೆ ಭದ್ರತೆಗಳ ಬಗ್ಗೆನೂ ಕೂಡ ಒಂದು ಜಾಗೃತರಾಗಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಇರುವಂಥದ್ದು. ಎಸ್ ಈಗಾಗಲೇ ಮೋಹನ್ ರಾಜ್ ಅವರನ್ನು ಮಾತಾಡ್ತಾ ಹೇಳಿದ್ರೆ, ಒಂದು ಕಡೆಯಲ್ಲಿ ಇಷ್ಟೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು, ಎಷ್ಟೆಲ್ಲ ಒಂದು ಕಡೆ ಸಿಬ್ಬಂದಿಗಳಿರ್ತಾರೆ ನೋಡ್ಲಿಕ್ಕೋಸ್ಕರ, ಆದ್ರೂ ಕೂಡ ಇಷ್ಟೆಲ್ಲದರ ಒಂದು ಭದ್ರತೆಯ ನಡುವೆಯೂ ಕೂಡ ಇಂತಹ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಇದೀಗ ಅಂತಹ ಒಂದು ಘಟನೆಯನ್ನು ಇವತ್ತಿಗೂ ಕೂಡ ನಮಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟೆಲ್ಲ ಭದ್ರತೆ ನಡುವೆ ಇಂತಹ ಘಟನೆಗಳು ನಡೀತು, ಆದ್ರೂ ಕೂಡ ಇವತ್ತಿಗೆ ಅದನ್ನ ಎಚ್ಚೆತ್ಕೊಂಡಿದಾರ ಅಂತ. ಇವತ್ತು ಖಂಡಿತ ನಮ್ಮ ಕೇಂದ್ರ ಸರ್ಕಾರ ಈ ಬಗ್ಗೆ ತೀವ್ರವಾದ ಒಂದು ಗಂಭೀರವಾದ ಕ್ರಮವನ್ನು ಕೈಗೊಂಡಿದೆ. ನಮ್ಮ ಭದ್ರತೆಯ ಬಗ್ಗೆ ತುಂಬ ನಿಗಾ ಇಡುವಂಥ ಕೆಲಸವನ್ನು ನಮ್ಮ ರಕ್ಷಣಾ ಸಚಿವರಾದಂಥ ನಿರ್ಮಲಾ ಸೀತಾರಾಮ್ ಕೂಡ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಒಂದು ಕಡೆಯಿಂದ ನಮ್ಮ ಕೇಂದ್ರ ಗೃಹ ಸಚಿವರಂಥ ನಮ್ಮ ಅವರು ಕೂಡ ಇದರ ಬಗ್ಗೆ ಒಂದು ನಿಗಾವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಮೊನ್ನೆ ಬಂದಂಥ ಕೇಂದ್ರ ಸರ್ಕಾರ ಬಂದ ನಂತರ ಈ ಭಯೋತ್ಪಾದಕರ ನಿಗ್ರಹ ವಿಚಾರ ನೋಡಿ, ದಿನ ನೋಡು ಕಾಶ್ಮೀರ ಗಡಿಯಲ್ಲಿ ಒಂದು 2-3 ಉಗ್ರರನ್ನು ನಮ್ಮ ಸೈನಿಕರು ಬರ್ತಾ ಇದೆ. ಖಂಡಿತ ಇದು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕ್ರಮ ಕೈಗೊಂಡಿದ್ದಾರೆ. ಅದರ ಬಗ್ಗೆ ಶಾಬಾಸ್ಗಿರಿ ನಾವು ಹೇಳಲೇಬೇಕು ರಕ್ಷಣಾ ಸಚಿವರಿಗೆ. ಆದರೆ ಕೇವಲ ಅದೇ ಹೇಳಿದೆ, ಒಂದು ಕೇಂದ್ರ ಸರ್ಕಾರಕ್ಕೆ ಸೀಮಿತವಾಗಿ ಭಯೋತ್ಪಾದಕರ ನಿಗ್ರಹ ಮಾಡಲಿಕ್ಕೆ ಬರುವುದಿಲ್ಲ. ಇದಕ್ಕೆ ಆಯಾ ಇರತಕ್ಕಂಥ ರಾಜ್ಯ ಸರ್ಕಾರ ಕೂಡ ಅವರಿಗೆ ಸ್ವಲ್ಪ ಸಹಕಾರವನ್ನು ನೀಡಬೇಕಾಗ್ತದೆ. ಈಗ ನೋಡಿ, ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರ ಕೊಡಬೇಕು. ಕೇಂದ್ರ ಸರ್ಕಾರದಿಂದ ಬಂದಂಥ ಮಾಹಿತಿ ಕೆಲವೊಮ್ಮೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತದೆ ಕೇಂದ್ರದಿಂದ. ಈಗ ಅಲ್ಲಿ ಇಂಥ ಜಾಗದಲ್ಲಿ ಭಯೋತ್ಪಾದಕರ ದಾಳಿ ಆಗುವ ಸಾಧ್ಯತೆ ಇರುತ್ತದೆ ಏನೋ ಒಂದು ಕೊಟ್ಟ ಕೂಡಲೇ ಅದರ ಬಗ್ಗೆ ಅಲರ್ಟ್ ಆಗಬೇಕು. ರಾಜ್ಯ ಸರ್ಕಾರ ಕೂಡಲೇ ಅಲರ್ಟ್ ಆಗಿ ಅದರ ಬೇಕಾದಂಥ ಭದ್ರತೆ ವ್ಯವಸ್ಥೆ ಕೆಲಸವನ್ನು ಮಾಡಬೇಕು. ಇವತ್ತು ನಡೀತದೆ ಈ ರೀತಿಯ ಒಂದು ಗುಪ್ತಾಚಾರ ಇಲಾಖೆ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ, ಗುಪ್ತಾಚಾರಕ್ಕೆ ಎಚ್ಚೆತ್ತು ಕೆಲಸ ಮಾಡಿದರೆ ಮಾತ್ರ ಉಗ್ರರ ವಿರುದ್ಧ ಹೋರಾಟ ಮಾಡಬೇಕು. ಈ ಅನಿರೀಕ್ಷಿತ ಘಟನೆಗಳನ್ನು ನಿಲ್ಲಿಸಬಹುದು. ಈ ಗುಪ್ತಾಚಾರ ಹೇಳ್ತಕ್ಕಂಥ ಅಧಿಕಾರಿಗಳು ಅವರು ಯಾವಾಗಲೂ ಅಲರ್ಟ್ ಆಗಿರಬೇಕು. ಈ ಬಗ್ಗೆ ಎಲ್ಲಿ ಹೋಗ್ಲಿ ಈ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಕೂಡಲೇ ರವಾನೆ ಮಾಡಿ ಅದರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಇದು ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಇವತ್ತು ನಮ್ಮ ಭದ್ರತಾ ಇದು ಬಗ್ಗೆ ಉಗ್ರರಾಗಲಿ ಇನ್ನಿತರ ಭಯೋತ್ಪಾದನೆ ಉತ್ಪಾದನೆ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಖಡಾಖಂಡಿತವಾಗಿ ಸಾಧ್ಯ. ಈ ಮುಂದೆ ಈಗ ಇರತಕ್ಕಂಥ ಕೇಂದ್ರ ಸರ್ಕಾರ ಬಂದ ನಂತರ ಭಯೋತ್ಪಾದಕರ ಕಂಟಿನ್ಯೂಸ್ ಹೋರಾಟಕ್ಕೆ ನಿಂತಿದೆ. ಇವತ್ತು ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಮಾಡತಕ್ಕಂಥ ಪ್ರಚೋದನಕಾರಿ ಭಯೋತ್ಪಾದಕರವರನ್ನು ಹೆಚ್ಚಿನವರನ್ನು ನಿಗ್ರಹ ಮಾಡುವಂಥ ಕೆಲಸವನ್ನು ಈಗಾಗಲೇ ನಿಮಗೆ ಗೊತ್ತಿರ್ಬೋದು. ಸರ್ಜಿಕಲ್ ಸ್ಟ್ರೈಕಲ್ಲಿ ಮಾಡಿಕೊಂಡು ಕೆಲವು ನಮ್ಮ ಉಗ್ರರನ್ನು ವಿರೋಧಿಸುವಂಥ ಕ್ರಮ ಈಗಾಗಲೇ ನಮ್ಗೆ ಗೊತ್ತಿರತಕ್ಕಂಥದ್ದು. ಸಾಬಾಸ್ಗಿರಿ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ನಿಜವಾಗಿ ಅವರು ಈ ರೀತಿಯ ಒಂದು ಕೆಲಸ ಮಾಡುವಾಗ ನಾವು ಕೂಡ ಜನಸಾಮಾನ್ಯರು ಅದಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರರ ಭಯೋತ್ಪಾದನೆಯ ರಹಿತ ದೇಶ ಅಂದರೆ ಅದು ಭಾರತ ದೇಶ ಅಂತ ಹೇಳುವಂಥ ಒಂದು ಹೆಜ್ಜೆ ಗುರಿಗೆ ಹೋಗ್ಬೋದು. ಒಂದು ಕಡೆಯಿಂದ ಪಾಕಿಸ್ತಾನದ, ಒಂದು ಕಡೆಯಿಂದ ಅಮೆರಿಕದಂಥ ದೊಡ್ಡ ದೇಶ ಕೂಡ ನಮಗೆ ಸಹಕಾರ ಕೊಡ್ತಾ ಬರ್ತಾ ಇದೆ ಈ ವಿಚಾರದಲ್ಲಿ. ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಒಂದು ಕಡೆಯಿಂದ ಈಗ ವಿಚಾರ ಇರಲಿರೋದು ಒಂದು ಸ್ಪಷ್ಟ ವಿಚಾರ, ಪಾಕಿಸ್ತಾನದೇ ದೊಡ್ಡ ವಿಚಾರ. ಪಾಕಿಸ್ತಾನ ನಿಲುವನ್ನು ಸ್ಪಷ್ಟವಾಗಿ ಮಾಡಬೇಕು. ಯಾಕಂದರೆ ಅವರ ನಿಲುವೇನು ಭಯೋತ್ಪಾದಕರ ವಿರುದ್ಧ, ನಾವೇನು ಮಾಡ್ತೇವೆ, ನಾವು ಭಯೋತ್ಪಾದಕರ ವಿಚಾರ ಈ ನಿಲುವನ್ನು ಅವರು ಸ್ಪಷ್ಟವಾಗಿ ಹೇಳತಕ್ಕಂಥ ಒಂದು ಬರ್ಡನ್ ಅವರ ಮೇಲೆ ಇರ್ತದೆ. ಯಾಕಂದರೆ ಇಷ್ಟೆಲ್ಲ ಕೆಲಸ ಒಬ್ಬನ ಬಗ್ಗೆ ಆರೋಪ, ಪಾಕಿಸ್ತಾನ ಭಯೋತ್ಪಾದಕರನ್ನು ಪ್ರಚೋದಿಸುತ್ತೆ ಅಂತ ಒಂದು ಆರೋಪ ಮಾಡಿದ ನಂತರ ಇಲ್ಲ ನಾವು ಪ್ರಚೋದನೆ ಮಾಡುವುದಿಲ್ಲ, ನಾವು ಈ ರೀತಿ ಭಯೋತ್ಪಾದಕರು ಕ್ರಮ ಕೈಗೊಂಡಿದ್ದೇವೆ, ನಾವು ಯಾರನ್ನು ಬಿಟ್ಟು ಹಾಕುವಂತಲ್ಲ, ಈ ವಿಷಯದಲ್ಲಿ ನಾವು ಭಾರತ ದೇಶ ಕೂಡ ಸಹಕಾರ ಕೊಡ್ತೇವೆ, ಅವರೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ. ಅವ್ರು ಹೇಳುವುದಿಲ್ಲ. ಹಾಗಿದ್ರೆ ಅಂದರೆ ಅವರೇ ಪ್ರಚೋದನೆ ಮಾಡೋದಂತ. ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂತುಕೊಂಡು ಇಂಥ ಭಯೋತ್ಪಾದಕರಿಗೆ ಪ್ರಚೋದನೆ ಮಾಡತಕ್ಕಂಥ ದೇಶಗಳ ಮೇಲೆ ಒಂದು ಭಯೋತ್ಪಾದನೆ ನಿಗ್ರಹಕ್ಕೋಸ್ಕರ ದಾಳಿ ಮಾಡಿ ಅವರನ್ನು ಒಂದು ಹಂತಕ್ಕೆ ಹತೋಟಿಗೆ ತರುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಜ. ಈಗಾಗಲೇ ನೀವು ಕೂಡ ಒಂದು ಕಡೆ ಮಾತಾಡ್ತಾ ಹೇಳಿದ್ರೆ, ಈಗಾಗಲೇ ಒಂದು ಉಗ್ರರು ದಾಳಿಯನ್ನು ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ರೆ ಅವರು ಕೂಡ ಸಾಕಷ್ಟು ಒಂದು ಪ್ರದೇಶದ ಬಗ್ಗೆ ಸ್ಟಡಿ ಮಾಡ್ತಾರೆ. ನಿಜ. ಅದ್ರ ಬಗ್ಗೆ ಆದ್ರೂ ಅಟ್ಲೀಸ್ಟ್ ಒಂದು ಸೂಕ್ಷ್ಮವಾದಂತಹ ಮಾಹಿತಿ ಅವರು ಸಿಕ್ಕುತ್ತಲ್ವಾ ಅಂತ. ಏನಾಗ್ತದೆ ಅಂದ್ರೆ, ಒಂದು ಉಗ್ರರ ನಿಮ್ಗೆ ಗೊತ್ತಿರ್ಬೋದು, ಈ 86 ಮಂದಿ ಉಗ್ರರ ಒಂದು ಮನಸ್ಥಿತಿಯ ಈ ರೀತಿಯ ಕಾರ್ಯಕ್ರಮಕ್ಕೆ ಮನಸ್ಥಿತಿಗೆ ಹೋದಂತವರನ್ನು ಸರಿ ಅವರಿಗೆ ತಿಳುವಳಿಕೆ ಕೊಟ್ಟು ಪುನಃ ಕರೆಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ ಅಂತ ಹೇಳಿದಾಗ ನಾನು ನೋಡಿದೆ. ಹೌದು ನೋಡಿ, ನಾನು ಒಂದು ಹೇಳಿ ಜಿಹಾದಿನ ಬಗ್ಗೆ ಅವರು ಇಂಟ್ರೆಸ್ಟ್ ಇಟ್ಟಿದ್ದ 86 ಯುವಕರನ್ನು ಪುನಃ ತಂದಿದ್ದಾರೆ, ಮುಖ್ಯವಾಹಿನಿಗೆ ತಂದಿದ್ದಾರೆ. ಒಳ್ಳೆ ಕೆಲಸ ನೋಡಿ, ಒಂದು ಒಳ್ಳೆ ಕೆಲಸ ಅದನ್ನು ಸರ್ಕಾರ ಮಾಡತಕ್ಕಂಥ ಯಾವುದಕ್ಕೆ ಯಾವ ಸರ್ಕಾರ ಕೂಡ ಮಾಡಲಿ ಒಳ್ಳೆ ಕೆಲಸ ಶ್ಲಾಘನೆ ಮಾಡುವಂಥದ್ದು ನಮ್ಮ ಧರ್ಮ. ಈಗ ಮಹಾರಾಷ್ಟ್ರ ಸರ್ಕಾರ 86 ಯುವಕರನ್ನು ಜಿಯಾದಿನ ಬಗ್ಗೆ ಅವರಿಗೆ ಜಿಯಾದಿನ ಬಗ್ಗೆ ಇಂಟ್ರೆಸ್ಟ್ ಇದ್ದವರಂತ ಆಸಕ್ತಿ ಹೊಂದಿಕೊಂಡು ಜಿಯಾದಿನ ಕಡೆ ಹೋಗ್ತಾ ಇದ್ದಂಥ 86 ಮಂದಿ ಯುವಕರನ್ನು ಅವರಿಗೆ ಅಲ್ಲಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ಪುನಃ ಮುಖ್ಯವಾಹಿನಿಗೆ ತಂದು ಬಿಟ್ಟಿದ್ದಾರೆ ಅಂತ ಅನ್ನೋ ವಿಚಾರ ನಾವು ನಿನ್ನೆ ನೋಡಿದೆ. ಇದರ ನಿಜವಾಗಿ ಖುಷಿ ಪಡುವಂಥ ವಿಚಾರ. ಆದರೆ ನೀವು ಹೇಳಿದಂತೆ ಈ 1 ವರ್ಷದಿಂದ ಮಾಹಿತಿ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಭಯೋತ್ಪಾದಕರು ಮಾಡ್ತಾರೆ. ಅವರು ಹೇಗೆ ಬರ್ತಾರೆ ಅಂತಂದರೆ, ಸಾಮಾನ್ಯ ಮನುಷ್ಯನಾಗಿ ಒಂದು ಕಡೆ ವಸತಿ ತೆಗೆದುಕೊಳ್ತಾರೆ, ಒಂದು ಸೆಂಟರ್ ಅವರು ಗುರುತು ಮಾಡ್ತಾರೆ, ಇಂಥವ್ರ ಅವರಿಗೆ ಮನೆ ಬಾಡಿಗೆ ಅಂತ ತೆಗೆದುಕೊಳ್ತಾರೆ, ಲೀಸ್ಗೆ ಅಂತ ತೆಗೆದುಕೊಳ್ತಾರೆ. ನೋಡಿ ಸಾಮಾನ್ಯವಾಗಿ ಏನಾಗ್ತದೆ, ನಮಗೆ ಕೆಲವರು ಬಿಲ್ಡಿಂಗ್ ಕಟ್ಟಿರ್ತಾರೆ, ಮನೆ ಕಟ್ಟಿರ್ತಾರೆ, ಲೀಸ್ಗೆ ಕೊಡುವಾಗ ಅವರು ರೆಂಟ್ ಕೊಡುವರು ಯಾರು ಅದರ ಬಗ್ಗೆ ಒಂದು ಎಚ್ಚರ ಮಾಡತಕ್ಕಂಥ ಈ ಮಹಾನಗರದಂಥ ಜಾಗದಲ್ಲಿ, ಈ ಮಂಗಳೂರಾಗಲಿ, ಬಾಂಬೆ ಆಗಲಿ, ಡೆಲ್ಲಿ ಆಗಲಿ, ಈ ಅಪರಿಚಿತರು ಬಂದು ಮನೆ ಕೇಳಿದಾಗ ಖಂಡಿತ ಕೊಡುವಾಗ ಅವರ ಇತಿಹಾಸವನ್ನು ತೆಗೆದುಕೊಳ್ಳೋದು, ಹಿನ್ನೆಲೆಯನ್ನು ತೆಗೆದುಕೊಳ್ಳೋದು ನಮ್ಮದ ಸೂಕ್ತ ಧರ್ಮ. ಯಾಕಂದ್ರೆ ಏನಾಗ್ತದೆ ಅಂದ್ರೆ, ಮೊನ್ನೆ ಉಲ್ಲಾಲದಲ್ಲಿ ಗೊತ್ತಿರ್ಬೋದು ನಿಮಗೆ, ಬಾಂಬ್ ತಯಾರಿಸುವ ಒಂದು ಕೇಂದ್ರ ಗೊತ್ತಾಗಿ ಗುರುತು ಮತ್ತೆ ಅವರು ಮೊನ್ನೆ ಶಿಕ್ಷೆ ಆದಂತ ಸಂದರ್ಭಗಳು ಇದೆ. ಆಗಿರುವಾಗ ನಾಗರಿಕರೇ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಬೇಕು. ಪದವಾಗಿ ನಾಗರಿಕರೇ ಎಚ್ಚೆತ್ತು ಕೆಲಸ ಮಾಡಿದ್ರೆ ಮಾತ್ರ ಭಯೋತ್ಪಾದಕರ ಬಗ್ಗೆ ಮಾಹಿತಿಯನ್ನು ಕಲೆ ಆಗಲಿ ಪೊಲೀಸರು ಅವರಿಗೆ ಸಹಾಯ ಆಗ್ತದೆ. ಪೊಲೀಸ್ ಆಫೀಸರಿಗೆ ಆಗಲಿ ಬೇರೆ ಅವರು ನಮ್ಮ ಹಾಗೆ ಮನುಷ್ಯರು, ನಾವು ಕೂಡ ನಾಗರಿಕರು ಕೂಡ ಅವರಿಗೆ ಮಾಹಿತಿಯನ್ನು ಕೊಟ್ಟಾಗ ಮಾತ್ರ ಅವರು ಅದರ ಬಗ್ಗೆ ಎಚ್ಚರ ಗೊತ್ತೆತ್ಕೊಂಡು ಆ ಸೆಂಟ್ರಲ್ಲಿ ಹೋಗಿ ಅವರ ವಿಚಾರಣೆ ಮಾಡಿ ಯಾರು ಅಂತ ನೋಡುವಂತ ವ್ಯವಸ್ಥೆ ನೋಡಿ. ಈ ರೀತಿಯ ಒಂದು ಸಂದರ್ಭದಲ್ಲಿ ನಾಗರಿಕರು ಒಂದು ಕಡೆಯಿಂದ ಎಚ್ಚೆತ್ತವರು ಕೆಲಸ ಮಾಡಬೇಕು, ಪೊಲೀಸ್ ಆಫೀಸರ್ಸ್ ಕೂಡ ಕೆಲಸ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಕೆಲಸ ಒಂದು ಒಂದು ರೀತಿಯಲ್ಲಿ ಹೇಳಿ ಸಂಘಟಿತ ಹೋರಾಟ ಮಾಡಿದ್ರೆ ಮಾತ್ರ ಭಯೋತ್ಪಾದನೆ ನಿಗ್ರಹ ಮಾಡಬಹುದು. ಹೊರತು ಖಂಡಿತ ಹೇಳ್ತಾನೆ 1 ವರ್ಷದ ಮೊದಲೇ ಅವ್ರು ಬರ್ತಾರೆ, ಒಂದು ಮನೆಯಲ್ಲಿ ಇಡ್ತಾರೆ, ಅಲ್ಲಿಯ ಜನರ ಎಲ್ಲ ವಿಚಾರಗಳನ್ನು ಅವರು ಮಾಹಿತಿ ಪಡ್ಕೊಳ್ತಾರೆ, ಪಡ್ಕೊಂಡ ನಂತರ ಯಾವ ರೀತಿಯಲ್ಲಿ ಈ ದಾಳಿ ಮಾಡಬಹುದು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ ನಂತರ ಆ ರೀತಿಯೇ ಸ್ಕೆಚ್ ಹಾಕಿ ಮಾಡ್ತಾರೆ. ಅನಿರೀಕ್ಷಿತ ಘಟನೆ ನಡೆದ ನಂತರ ನಮ್ಗೆ ಗೊತ್ತಾಗುದು ಇಲ್ಲೂ ಭಯೋತ್ಪಾದಕರು ನಮ್ಮ ಮನೆ ಹತ್ತಿರನೇ ಬಂದಿದ್ದಾರೆ ಅಂತ ಗೊತ್ತಾಗುದು. ಮತ್ತೆ ಘಟನೆ ನಡೆದ ನಂತರ ಯಾವ ವ್ಯಕ್ತಿ ನೋಡಿ, ಇವತ್ತು ಭಯೋತ್ಪಾದಕರ ಉಗ್ರರಲ್ಲಿ ಇರ್ತಕ್ಕಂಥ ಹೆಚ್ಚಿನ ವ್ಯಕ್ತಿಗಳು ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇನ್ವಾಲ್ವ್ಡ್. ಆಲ್ ಇಂಜಿನಿಯರ್ ಗ್ರಾಜುಯೇಟ್ ಡಾಕ್ಟರ್ ಅವರ ಹೆಚ್ಚಿನವರು ಈ ಒಂದು ವಿಷಯಕ್ಕೆ ಇಳಿದಿದ್ದಾರೆ ಅಂತ ಆದ್ರೆ ಯಾರನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಇಂಜಿನಿಯರ್ ಆದವನನ್ನು ವೆಲ್ ಎಜುಕೇಟೆಡ್ ವ್ಯಕ್ತಿ ಅದರಲ್ಲಿ ಭಯೋತ್ಪಾದನೆ ಇದ್ದಾನೆ ಅಂತ ಆದ್ರೆ ಯಾವ ರೀತಿಯಲ್ಲಿ ಅವನು ಕೈ ಕಂಡುಹಿಡಿದು ನಮ್ಗೆ ಗೊತ್ತೇ ಆಗುದಿಲ್ಲ. ನೋಡಿ ಇಂಜಿನಿಯರ್ಸ್ ಡಾಕ್ಟರ್ಸ್ ಹಾಗೆ ಮಾಡಿ ಯಾರ ಅಂತ ಕಲ್ಪನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಆ ರೀತಿ ಕಲ್ಪನೆ ಮಾಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ ಗೊತ್ತಿರ್ಬೋದು ಕೆಲವೊಂದು ವಿಚಾರದಲ್ಲಿ ಉಗ್ರರ ಒಂದು ಅವರ ಕಾಂಟ್ಯಾಕ್ಟ್ ಇರುವಂಥ ವ್ಯಕ್ತಿಗಳನ್ನ ಚಾಚಾರನ್ನ ಇಟ್ಕೊಳ್ಳುವಾಗ ಅದ್ರಲ್ಲಿ ಇಂಜಿನಿಯರ್ಸ್ ಇದ್ರು, ಡಾಕ್ಟರ್ಸ್ ಇದ್ರು. ಈ ರೀತಿಯ ಒಂದು ವ್ಯವಸ್ಥೆ ಮಾಡುವಾಗ ನಾನು ಹೇಳ್ತದೆ ಇಂಥ ಒಂದು ಸೆಂಟರ್ ಇರ್ತದೆ. ಅವರು ಕೇರಳದ ಹೈಯೆಸ್ಟ್ ಜನ ಇವತ್ತು ನಾಪತ್ತೆ ಆಗ್ತಾ ಇದ್ದಾರೆ ಯುವಕರು. ಕೇರಳದಲ್ಲಿ ಹೈಯೆಸ್ಟ್ ಜನ ನಾಪತ್ತೆ ಆಗ್ತಿರೋಂಥ ವಿಚಾರ ನಿಮ್ಗೆ ಗೊತ್ತಿರ್ಬೋದು. ಸರ್ಕಾರ ಒಂದು ಕಡೆಯಿಂದ ಬೆಚ್ಚೆತ್ತಿದೆ ಅಂದ್ರೆ ಎಷ್ಟೋ ಜನ ಕಾಣೆ ಆಗ್ತಾ ಇದ್ದಾರೆ. ಇವನ್ ಲೇಡೀಸ್ ಕೂಡ ಇದ್ದಾರೆ ಅದರಲ್ಲಿ. ಕೇವಲ ಜೆಂಟ್ಸ್ ಅಂತ ಹೇಳಿಕ್ಕೆ ಆಗುದಿಲ್ಲ, ಲೇಡೀಸ್ ಕೂಡ ನಾಪತ್ತೆ ಆದ ನಂತರ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಫ್ಘಾನಿಸ್ತಾನ ಆ ಕಡೆ ಎಲ್ಲ ಹೋದವರು ಇದ್ದಾರೆ. ನಂತರ ಯಾಕೆ ಹೋಗಿದ್ದಾರೆ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಯಾಕೆ ನಾಪತ್ತೆ ಆದ್ರು, ಎಲ್ಲಿ ಹೋದ್ರು ಅನ್ನೋದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಜಿಹಾದ್ ಅಂತ ಅನ್ನೋದು ಎಲ್ಲ ಉಗ್ರರ ಒಂದು ಅವರ ಸಂಘಟನೆ ಕೆಲಸ ಇಲ್ಲಿ ಮಾಡ್ತಾ ಇದೆ. ಅವರನ್ನ ಹಣದ ಆಮಿಷ ಒಡ್ಡಿ ಕೆಲವೇ ಆಗ್ತದೆ. ಇವತ್ತು ಬಡತನ ಒಂದು ಕಡೆಯಿಂದ ಬಡತನ ಇದೆ. ಈ ಬಡತನ ಹೋಗಲಾಡಕ್ಕೆ ಅವರಿಗೆ ವಿವರಿಕೆ ಏನು ಮಾಡ್ತಂದ್ರೆ ಹಣದ ಆಮಿಷ ಒಡ್ಡನ್ನು ಹೊಡ್ತಾರೆ. ಪ್ರಥಮವಾಗಿ ಹಣದ ಆಮಿಷ ಹೊಡ್ದಾಗ ಇಷ್ಟು ದೊಡ್ಡ ಅಮೌಂಟ್ ಸಿಗುವಾಗ ನಾನು ಯಾಕೆ ಕೆಲಸ ಮಾಡಬಾರ್ದು ಅನ್ನುವಂಥ ಮನೋಭಾವ ಬರ್ತದೆ. ನಂತರ ಅವರನ್ನು ಕೊಂಡೋಗಿ ಕನ್ಸಿಲಿಂಗ್ ಮಾಡಿ ಆ ಒಂದು ಮನಸ್ಥಿತಿ ಬರುವ ಹಾಗೆ ಅವರಿಗೆ ಒತ್ತಡ ಹಾಕ್ತಾರೆ. ಈ ಉಗ್ರರು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಕೊಟ್ಟ ನಂತರ ಇಂಥ ಕೆಲಸಕ್ಕೆ ಇಳಿತಾರೆ. ಈ ರೀತಿಯ ಕೆಲಸ ಆಗುವಾಗ ಗೊತ್ತಾಗ್ತದೆ ಒಂದೊಂದು ಏರಿಯಾದಲ್ಲಿ ಇಷ್ಟು ಮಂದಿ ಇದ್ದವಾಗ ಸಡನ್ ನಾಪತ್ತೆ ಆಗ್ತಾನೆ. ಕೂಡಲೇ ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡ್ಬೇಕಂದ್ರೆ ಎಚ್ಚೆತ್ತು ಯಾಕೆ ನಾಪತ್ತೆ ಆದ, ಎಲ್ಲಿ ಹೋದ, ಇನ್ನೊಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದರೆ ಉಗ್ರರು ದಡಬಡೆಯುವಂಥ ಕೆಲಸದಲ್ಲಿ ಇವತ್ತು ಕೇರಳದಲ್ಲಿ ನಮ್ಮ ದೇಶದಲ್ಲಿ ಕೇರಳ ರಾಜ್ಯ ಕೂಡ ಭಯೋತ್ಪಾದಕರ ಒಂದು ನೆಲೆ ಆಗ್ತವಂಥ ವಿಚಾರ ನಮ್ಗೆ ಗೊತ್ತಾಗುತ್ತೆ. ದಿನಪತ್ರಿಕೆಗಳು ನಾವು ನೋಡ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ವರ್ಷಗಳಲ್ಲಿ ಈ ಕಾಶ್ಮೀರ ಹೇಗೆ ನಾವು ದಿನ ಕೇಳ್ತೇವೆ, ಅದೇ ರೀತಿಯ ಒಂದು ನೆಲ ನಮ್ಮ ರಾಜ್ಯ ಕೇರಳ ರಾಜ್ಯ ಆಗಬಹುದು ಅನ್ನುವಂತ ಆತಂಕ ಕೂಡ ಇಡೀ ದೇಶಕ್ಕೆ ಕೂಡ ಇದೆ. ಅದಕ್ಕೆ ನಾನು ಹೇಳಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿಲುವು ಏನೆಂತ ಗೊತ್ತಾಗೋದಿಲ್ಲ. ಇನ್ನು ಈ ಉಗ್ರರ ವಿಚಾರದಲ್ಲಿ ಒಂದೇ ರೀತಿಯ ಹೋರಾಟಕ್ಕೆ ನಾವು ಮನ್ನಣೆ ಕೊಡಬೇಕು. ಆ ದೇಶ ಇದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ, ನನ್ನ ಈ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಅಂತ ಹೇಳಿಕೊಂಡು ಭಯೋತ್ಪಾದರ ವಿಚಾರದಲ್ಲಿ ಬರುವಾಗ ಅವರು ಕೂಡ ಸಹಕಾರ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ಕೊಡದಿದ್ರೆ ಇಲ್ಲಿ ಅಲ್ಲಿ ನೋಡಿ ಕೇರಳದಲ್ಲಿ ಇವತ್ತು 100% ಅಲ್ಲಿ ಎಷ್ಟು ಜನ ಭಯೋತ್ಪಾದಕರ ಸಂಘಟನೆಯಲ್ಲಿ ಬಂದು ನಿಂತಿದೆ, ಇಲ್ಲಿದೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ಅಲ್ಲಿ ಆಗುತ್ತಕ್ಕಂಥ ಯುವಕರ ತಂಡ, ಯುವಕರು ಇವತ್ತು ಒಂದು ಚಿಕ್ಕ ಪ್ರಾಯದಲ್ಲಿ 21 ವರ್ಷ ಆಗುವವರು ಅಲ್ಲಿ ಯುವಕರು ನಾಪತ್ತಾಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಕೇಳಲೇ ಇಲ್ಲ ಸರ್ಕಾರ. ಅದನ್ನು ಕೇಳುವ ಕೆಲಸ ಇವತ್ತು ಐ ಥಿಂಕ್ ಕೇರಳ ಹೈಕೋರ್ಟ್ ಈ ಬಗ್ಗೆ ಒಂದು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಏನಾಗಿತ್ತಾ ಇದೆ ನೋಡಿ ಅಂತ ಹೇಳಿದೆ. ಒಂದು ಕಡೆಯಿಂದ ಲವ್ ಜಿಯಾದ್ ವ್ಯವಸ್ಥೆಯಲ್ಲಿ ಕೂಡ ಈ ರೀತಿ ಉಗ್ರರ ತಂಡ ಕೈ ಆಗ್ತಾ ಇದೆ. ಲವ್ ಜಿಯಾದ್ ಮುಖಾಂತರ ಹಿಂದೂ ಮಹಿಳೆಯರನ್ನು ಆ ಒಂದು ಬಲೆಗೆ ಸಿಲುಕಿ ಈ ರೀತಿಯ ಒಂದು ಈ ಭಯೋತ್ಪಾದನೆ ಕಾರಣದಿಂದ ಕೇವಲ ಈ ಗುಂಡಿನ ಉಗ್ರರನ್ನು ಸದೆ ಬಡಿಯುವುದು ಅವರ ಉದ್ದೇಶ ಅಲ್ಲ, ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಭಯೋತ್ಪಾದನೆ. ಸೊ ಇದನ್ನು ಕೇಂದ್ರ ಸರ್ಕಾರ ಮಾತ್ರ ನಿಗ್ರಹ ಮಾಡಲಿಕ್ಕೆ ಬರುವುದಿಲ್ಲ, ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಸಹಕಾರ ಕೊಡಬೇಕಾಗ್ತದೆ. ಓಕೆ, ಇನ್ನೊಂದು ಕಡೆ ಇದೀಗ ಒಂದು ಕಡೆಯಲ್ಲಿ ಬೇಜವಾಬ್ದಾರಿತನದಿಂದ ಘಟನೆಗಳೇನೋ ನಡೆದು ಹೋಯ್ತು. ಆ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಇದೀಗ ಒಬ್ಬರಿಗೆ ಒಂದು ಆರ್ಥಿಕವಾಗಿ ಅವರಿಗೆ ಒಬ್ರು ಇದೀಗ ಯಾರೋ ಒಬ್ರು ನಿಧನರಾದಂಥ ಅಥವಾ ಯಾರೋ ಒಬ್ರು ಬಲಿಯಾದ್ರು ಅಂತ ಹೇಳಿದ್ರೆ ಅವರೇ ಮನೆಗೆ ಒಂದು ಆಧಾರ ಆಗಿರ್ತಾರೆ. ಇದೀಗ ಅವರಿಗೆ ಯಾವ ರೀತಿಯಲ್ಲಿ ಸರ್ಕಾರ ಒಂದು ಕಡೆಯಲ್ಲಿ ಪರಿಹಾರ ಏನಾದರೂ ನಿಟ್ಟಿನಲ್ಲಿ ಸಿಕ್ಕಿದೆಯಾ ಅಂತ? ಅಲ್ಲ, ಇವತ್ತು ಮೊನ್ನೆ ಬಾಂಬೆಯಲ್ಲಿ ನಡೆದ 2008 ನಡೆದಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ ರಾಜ್ಯ ಸರ್ಕಾರ ಕೂಡ ಪರಿಹಾರ ಕೊಟ್ಟಿದೆ, ಒಂದು ಕಡೆ ಕೇಂದ್ರ ಸರ್ಕಾರ ಕೂಡ ಪರಿಹಾರ ಕೊಟ್ಟಿದೆ. ಆದರೆ ಪರಿಹಾರದ ಮೊತ್ತ ಎಷ್ಟಿರ್ಬೋದು ಅನ್ನೋದು ಪ್ರಶ್ನೆ. ಕೇವಲ ಒಂದು 2-3 ಲಕ್ಷ 5 ಲಕ್ಷ ಕೊಟ್ಟರೆ ಅದು ಎಷ್ಟು ದಿನಕ್ಕೆ ಸಾಕಾಗ್ಬೋದು ಅವರ? ಆದರೆ ಪ್ರಾಣ ಕಳೆದುಕೊಂಡವರು ಒಂದು ಮನೆಯ ಯಜಮಾನನೇ ಪ್ರಾಣ ಕಳೆದುಕೊಂಡಾಗ ಸಂದರ್ಭದಲ್ಲಿ ಮೂಲ ಇರ್ತಂಥ ಸಂದರ್ಭದಲ್ಲಿ ಅವನಿಗೆ ಮತ್ತೆ ಸರ್ಕಾರ ಕೊಂಡೋಗಿ 1-2 ಲಕ್ಷ 5 ಲಕ್ಷ ಕೊಟ್ರೆ ಅದು ಎಷ್ಟು ವರ್ಷ ಅವರಿಗೆ? ಆದ್ರೆ ಒಂದು ದುಡಿಯುವಂತ ವ್ಯಕ್ತಿ ಸತ್ತಾಗ ಮನೆಯಲ್ಲಿ ಅದು ಎಷ್ಟು ಹಣ ಕೊಟ್ಟರು ಕೂಡ ನನ್ನ ಲೆಕ್ಕದಲ್ಲಿ ಸಾಲದು ಅನ್ನುವಂತ ವಿಚಾರ. ಅದಕ್ಕಿಂತ ಅವರ ಮಕ್ಕಳಿಗೆ ಯಾರಾದರೂ ಸರಕಾರಿ ನೌಕರ ಅವ್ರಿಗೆ ಕೊಟ್ರೆ, ಆ ರೀತಿಯ ಬೆಂಬಲ ಕೊಟ್ರೆ ಖಂಡಿತ ಅದೊಂದು ಒಳ್ಳೆಯ ಕೆಲಸ ಆಗ್ಬೋದು. ಇವತ್ತು ನೋಡಿ, ಒಂದು ಮನೆಯ ಮುಖ್ಯಸ್ಥ ಉಗ್ರರ ದಾಳಿಗ ಏನು ಮೃತಪಟ್ಟಂತ ಸಂದರ್ಭದಲ್ಲಿ ಅವರ ಮಕ್ಕಳಿಗಾಗ್ಲಿ ಒಂದು ಒಳ್ಳೆ ಸೌಕರ್ಯ ನೌಕರ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಖಂಡಿತ ಅದ್ರಾಗ ಏನೋ ಪ್ರಯೋಜನ ಆಗ್ಬೋದು. ಯಾಕಂದ್ರೆ ಅವ್ರಿಗೆ ಒಂದು ಆರ್ಥಿಕ ವ್ಯವಸ್ಥೆಗೆ ಒಂದು ಮಹತ್ವ ಬಂದಂತ ಆಗ್ತದೆ. ಈ ಒಂದು ಲಂಸಮ್ ಅಮೌಂಟ್ ಕೊಟ್ಟಾಗ ನನ್ನ ಲೆಕ್ಕದಲ್ಲಿ ಅದಷ್ಟೊಂದು ಅದು ಎಷ್ಟು ಲಂಸಮ್ ಅಮೌಂಟ್ ಎಷ್ಟು ದಿನ ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಒಂದು ಕಡೆಯಿಂದ ಅದೊಂದು ದೊಡ್ಡ ಪರಿಣಾಮಕಾರಿ ಕೆಲಸ ಅಂತ ಆಗುದಿಲ್ಲ. ಅದಕ್ಕೆ ನನ್ನ ಸಲಹೆ ಏನಂದ್ರೆ ಅವರಿಗೆ ಒಂದು ಎಜುಕೇಟೆಡ್ ಅಲ್ಲಿ ಮಕ್ಕಳು ಶಾಶ್ವತ ಪರಿಹಾರ ಆಗಬೇಕು. ಒಂದು ಒಬ್ಬರಿಗೆ ಅವರ ಮನೆಯಲ್ಲಿ ಒಂದು ಆರ್ಥಿಕ ಕಂಬನೇ ಬಿದ್ದಾಗಂತ ಸಂದರ್ಭ, ಆರ್ಥಿಕ ಇರ್ತಕ್ಕಂಥ ಒಂದು ಕಂಬ ಪಿಲ್ಲರೆ ಬಿದ್ದಾಗ ಅಲ್ಲಿ ಮನೆಯಲ್ಲಿ ಎಜುಕೇಟೆಡ್ ಮಕ್ಕಳು ಇದ್ದಾಗ ಒಂದು ವೇಳೆ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ಕೆಲಸ, ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ಕೆಲಸ, ವಿದ್ಯಾಭ್ಯಾಸ ಆದ ನಂತರ ಅವರಿಗೆ ನೌಕರಿ ಕೊಡುವಂತ ಕೆಲಸ, ಯಾವ್ದೊಂದು ಒಳ್ಳೆ ನೌಕರಿಯನ್ನು ಕೊಟ್ಟು ಅವರ ಕುಟುಂಬವನ್ನು ಸಾಕುವಂತ ವ್ಯವಸ್ಥೆಗೆ ಮಾಡಿ ಕೊಟ್ರೆ ಮಾತ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದೊಂದು ಹೆಮ್ಮೆಯ ಕೆಲಸ ಮಾಡಿದಂತ ಆಗುತ್ತೆ. ಅದಕ್ಕೆ ನಾನು ವಿನಂತಿ, ಮುಂದಿನ ದಿನಗಳಲ್ಲಿ ಖಂಡಿತ ಕೇಂದ್ರ ಸರ್ಕಾರ ಕೂಡ ಯೋಚನೆಯಲ್ಲಿ ಇದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಅವರ ವಿದ್ಯಾಭ್ಯಾಸಕ್ಕಾಗ್ಲಿ ಅವರ ಮುಂದೆ ಸರ್ಕಾರ ನೌಕರಿ ಕೊಡುವ ವಿಚಾರದಲ್ಲಿ ಮೃತ್ಯುಜನ ಅವರ ಮುಂದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥ ವಿಚಾರ ಕೂಡ ಈಗಿನ ಪ್ರಧಾನಮಂತ್ರಿ ಮೋದಿ ಅವರ ಕೈಯಲ್ಲಿ ಕೂಡ ಇದೆ. ಖಂಡಿತ ಮುಂದಿನ ದಿನಗಳ ಆ ರೀತಿ ಒಂದು ಒಳ್ಳೆಯ ಕ್ರಮ ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಅದಕ್ಕೋಸ್ಕರ ಪರಿಹಾರ ಕೊಡತಕ್ಕಂಥದ್ದು ಸರ್ಕಾರದ ಧರ್ಮ. ಆದರೆ ಪರಿಹಾರ ಕೊಡುವಾಗ ಅದ್ರಲ್ಲಿ ಚೇಂಜಸ್ ಮಾಡಿ ಮೊದಲಿಂದ ಅಮೌಂಟ್ ಕೊಡೋದನ್ನು ಬಿಟ್ಟು ಅವರ ಮನೆಯವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು, ಅವರ ಮಕ್ಕಳಿಗೆ ಆರ್ಥಿಕವಾಗಿ ಅವರ ಸರಳವಾಗಿ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದು. ರೀತಿಯಲ್ಲಿ ಅಟ್ಲೀಸ್ಟ್ ಅವರಿಗೆ ಬರುವಂತಹ ಪ್ರಯತ್ನವಾದರೂ ಮಾಡಿದ್ರೆ ಒಳ್ಳೆಯದಿತ್ತು. ಓಕೆ, ಮೋಹನ್ ರಾಜ್ ಅವರು ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ, ಸಣ್ಣ ಬ್ರೇಕ್ ಅನ್ನ ತಕ್ಕೊಳ್ಳಿ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಮುಂಬೈ ದಾಳಿಗೆ 9 ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ರೀತಿಯಲ್ಲಿ ಒಂದು ಕಡೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಆದಂತಹ ಅನಾಹುತದಲ್ಲಿ ಸಂಭವಿಸುವಂತಹ ಎಷ್ಟೋ ಜನರಿಗೆ ಇದೀಗ ಸರಿಯಾದ ರೀತಿಯಲ್ಲಿ ಒಂದು ಕಡೆಯಲ್ಲಿ ಪರಿಹಾರ ಸಿಕ್ಕಿದೆಯಾ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ಸರ್ಕಾರ ಏನು ಅವರಿಗೆ ಬೇಕಾದಂತ ಅಲ್ಪ ಸ್ವಲ್ಪ ಹಣವನ್ನ ಕೊಟ್ಟರೆ ಹೇಗೆ ಅವರ ಕುಟುಂಬವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಶಾಶ್ವತವಾದಂತಹ ಉದ್ಯೋಗವನ್ನ ಕಲ್ಪಿಸುವಂತಹ ಪ್ರಯತ್ನ ಆಗಿರ್ಬೋದು ಅಥವಾ ಶಿಕ್ಷಣವನ್ನ ಕೊಡಿಸುವಂತಹ ಪ್ರಯತ್ನ ಆಗಿರ್ಬೋದು, ಆ ನಿಟ್ಟಿನಲ್ಲಿ ಮಾಡಿದಾಗ ಮಾತ್ರ ಅಟ್ಲೀಸ್ಟ್ ಅವರ ಒಂದು ಕುಟುಂಬಕ್ಕೆ ಆಧಾರ ಆಗ್ತಿತ್ತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡಿದಾದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗ್ಬೇಕಾಗುತ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಇಂತಹ ಘಟನೆಗಳಲ್ಲಿ ನಡೆದಾಗ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಆಕಸ್ಮಿಕವಾಗಿ ನಡೆದಂತಹ ಘಟನೆಗಳು. ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಾದಂತಹ ಅಟ್ಲೀಸ್ಟ್ ಸಂತ್ರಸ್ತರಿಗಾರು ಕೂಡ ಅವರಿಗೆ ಬೇಕಾದಂತಹ ಒಂದು ನ್ಯಾಯವನ್ನು ದೊರಕಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅನ್ನುವಂಥದ್ದು. ಎಸ್, ಈಗಾಗಲೇ ಮೋಹನ್ ರಾಜ್ ಅವರು ಬಹಳ ಮುಖ್ಯವಾಗಿ ಒಂದು ವಿಚಾರ, ಈಗಾಗಲೇ ದೇವಿಕಾ ಅವರಿದ್ರು, ಅವರು ಇದೀಗ ಅಜ್ಮಲ್ ಕಸಾಬ್ ಅವರ ಒಂದು ಗುರುತಿಸುವಂಥದ್ದು ಏನು ಸಾಕ್ಷಿ ಅಂತ ಇದ್ರು. ಅವರು ನಿಜ, ಅವರ ಗುಂಡಿಯೂ ಅವರ ಒಂದು ಕಾಲಿಯೂ ಕೂಡ ಗುಂಡು ತಗಲಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಒಂದು ಕಡೆ ನ್ಯಾಯ ಸಿಕ್ತು ಅಂತ, ಅದೇ ರೀತಿ ಈಗ ಅವ್ರಿಗೆ ಕೂಡ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಿಹಾರದ ಮೊತ್ತ ನೀಡಿರ್ಬೇಕು, ನಂಗೆ ಗೊತ್ತಿದ್ದ ಮಟ್ಟಿಗೆ ಕೊಟ್ಟಿರ್ತಾರೆ. ಆದರೆ ನೋಡಿ, ಅವರು ಈಗಲೂ ಕೂಡ ಬೇಸರ ಒಂದು ಕಡೆಯಿಂದ ನಡೀಲಿಕ್ಕೆ ಆಗುದಿಲ್ಲ, ಅವರು ಮೊದಲಿನ ಹಾಗೆ ನಡ್ಕೊಳ್ಲಿಕ್ಕೆ ಆಗುದಿಲ್ಲ, ಅವರ ಕೆಲಸ ಮಾಡುವಂತಹ ಸಾಕ್ಷಿಯಾಗಿದ್ರು. ನಿಜವಾಗ್ಲೂ ಒಂದು ಗುರುತಿಸಿ ಪ್ರತ್ಯಕ್ಷವಾದಂತಹ ಸಾಕ್ಷಿ ಆಗಿದ್ರು ಕಡೆಯಲ್ಲಿ ನಿಜ. ಯಾಕಂದ್ರೆ ಯಾವುದೋ ಒಂದು ಸಾಕ್ಷಿ ಹೇಳ್ಬೇಕಂತ ಹೇಳಿದ್ರೆ ಅದಕ್ಕೆ ಎಷ್ಟು ಜನ ಹಿಂದೆ ಮುಂದೆ ನೋಡುವಂತ ಪ್ರಸಂಗ ಇರುತ್ತೆ. ಒಂದ್ ಕಡೆ ನೋಡಿ ಮಹಿಳೆಯಾಗಿ ನಿಂತು ಒಂದ್ ಕಡೆಯಿಂದ ಅವರಿಗೆ ಪರಿಹಾರ ಕೊಟ್ಟರು ಕೂಡ ಒಂದ್ ಕಡೆಯಿಂದ ಅವರಿಗೆ ಕಾಲು ನೋವು, ಅದನ್ನ ನಡ್ಕೊಳ್ಲಿಕ್ಕೆ ಆಗುದಿಲ್ಲ, ಮೊದಲಿನ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ನಡುವೆ ಕೂಡ ಈ ಟಾರ್ಚರ್, ಒಂದನೇ ಕಡೆ ಟಾರ್ಚರ್ ಅಂತ ಹೇಳ್ಬೋದು. ಈ ನ್ಯಾಯಾಲಯಕ್ಕೆ ಬಂದು ಸಾಕ್ಷ್ಯ ಹೇಳಬೇಕು, ಸಾಕ್ಷಿ ಹೇಳಿದ ನಂತರ ನಾನು ಹೇಳುವಂತ ಕೆಲಸ ಒಂದ್ ಕಡೆಯಿಂದ ನೋಡಿ. ಮತ್ತೊಂದು ಹೇಳ್ತೇನೆ ನಿಮಗೆ, ಪಾಕಿಸ್ತಾನದ ಹೈಕೋರ್ಟ್ 14 ಮಂದಿ ಸಾಕ್ಷಿ ವಿಚಾರಣೆ ಮಾಡಿದೆ. ನಮ್ದು ಭಾರತ ದೇಶದ ವಿಟ್ನೆಸ್ ಅನ್ನು ಈ ಸಯೀದ್ ಎನ್ನುವ ವಿಚಾರದಲ್ಲಿ ಸಾಕ್ಷ್ಯಾಧಾರವನ್ನು ವಿಚಾರಣೆ ಮಾಡಿದ ಮಾತನ್ನ ನೋಡಿ. ಇದೆಲ್ಲ ಅವರಿಗೆ ಬರ್ಡನ್. ಸಾಕ್ಷಿ ಏನಾಗ್ತದೆ ಅಂದ್ರೆ ಇವತ್ತು ಒಂದ್ ಕಡೆಯಿಂದ ನೋವು, ಒಂದ್ ಕಡೆಯಿಂದ ಅವ್ರಿಗೆ ಕರೆಯಾದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದ್ ಕಡೆಯಿಂದ ಪೊಲೀಸ್ ಆಫೀಸರ್ ಅವರನ್ನು ಸಾಕ್ಷಿಯಾಗಿ ಅವರ ಚಾರ್ಜ್ಶೀಟ್ ಎಲ್ಲ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷಿ ಹೇಳೋದು ಅವ್ರ ಧರ್ಮ, ಅವರ ಡ್ಯೂಟಿ, ಅದು ಕರ್ತವ್ಯ. ಇದೆಲ್ಲ ಆಗುವಾಗ ಅವರ ಮನಸ್ಥಿತಿ ಒಂದ್ ಕಡೆಯಿಂದ ಒಂದು ಕಿರಿಕಿರಿ, ಒಂದು ಕಡೆ ಟಾರ್ಚರ್ ಆದಾಗ್ತದೆ. ಆದರೆ ಇದಕ್ಕೆಲ್ಲ ಏನೇ ಮಾಡಬೇಕಂದ್ರೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದ್ರೆ ಅನಿರೀಕ್ಷಿತವಾದಂಥ ಘಟನೆ, ಖಂಡಿತ ಘಟನೆ ಗೊತ್ತಿದ್ದು ಅವರು ಇವತ್ತು ಆ ಘಟನೆ ಆಗ್ತದೆ ಯಾರು ಹೋಗುದಿಲ್ಲ ಅಲ್ಲಿಗೆ. ಅಲ್ಲಿ ಈ ರೀತಿಯ ಸಂದರ್ಭದಲ್ಲಿ ಸಹ ಅವರು ಈ ರೀತಿಯ ಒಂದು ವರ್ತನೆ, ಅವರಿಗೆ ಗಾಯ ಆದ ಸಂದರ್ಭದಲ್ಲಿ ಅವರಿಗೂ ಕೂಡ ಅದೇ ಹೇಳಿದೆ. ಒಂದು ಕಡೆ ನಾನು ಹೇಳಿದೆ, ಅವ್ರಿಗೆ ಏನಾದರೂ ಒಂದು ಉದ್ಯೋಗದ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಉದ್ಯೋಗದ ಕೆಲಸ ಸರ್ಕಾರ ಮಾಡಿದ ಏನಾಗ್ತದೆ, ನಮ್ಮ ಸರ್ಕಾರ ಇಷ್ಟಾದರೂ ನಮಗೆ ಒಂದು ಮಾನವೀಯತೆ ದೃಷ್ಟಿಯನ್ನು ತೋರಿಸಿದೆ, ಈ ಕೆಲಸ ನಂಗೆ ಕೊಟ್ಟು ನಮ್ಮ ಸರ್ಕಾರ ಕೊಟ್ಟಿದೆ, ಇದನ್ನು ಅವ್ರು ನಿಷ್ಠೆಯಲ್ಲೇ ಮಾಡ್ತಾರೆ. ಅವರು ಈಗ ಒಂದು ಕಡೆಯಿಂದ ಅಂಗವಿಕಲ, ಈಗ ಒಂದು ಕಡೆಯಿಂದ ಕಾಲು ಸರಿ ಅವ್ರು ನಡ್ಕೊಳ್ಳೋಕೆ ಆಗೋದ್ರಿಂದ ಅಂಗವಿಕಲ ಅಂತ ಆಗೋದು. ಅವರಿಗೆ ಯಾವುದಾದೊಂದು ಕೆಲಸ, ಅವರಿಗೆ ಸರಿಯಾದಂಥ ಒಂದು ಕೆಲಸವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದರೆ ಖಂಡಿತ ಅವ್ರಿಗೆ ನಾವು ಧೈರ್ಯ ತುಂಬಿದಾಗ ಆಗ್ತದೆ. ಜೀವನದಲ್ಲಿ ಮುಂದೆ ಜೀವನ ನಡೆಸುವಂತ ಧೈರ್ಯವನ್ನು ಸರ್ಕಾರ ಕೊಟ್ಟಂತ ಆಗ್ತದೆ. ಕೇವಲ ಪರಿಹಾರದ ಮೊತ್ತವನ್ನು ಕೊಟ್ಟರೆ ಕೂಡ ಓಡಾಡ್ತಾ ಇರಬೇಕು, ಅದಕ್ಕೆಲ್ಲವನ್ನ ಕೂಡ ಅದರ ವೆಚ್ಚವನ್ನು ಆಕ್ಚುಲಿ ವೆಚ್ಚವನ್ನು ಕೊಡ್ತಾರೆ. ಅದು ಸಹ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ, ಸಾಕ್ಷಿ ಹೇಳುವವರಿಗೆ ಅವರ ವೆಚ್ಚವನ್ನು ಕೊಡುವಂತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ. ಆದ್ರೂ ಕೂಡ ನೋಡಿ, ಅವರಿಗೂ ಒಂದು ಕಡೆಯಿಂದ ಇಷ್ಟ ಒಂದು ಭಯ ನೋಡಿ, ಈ ಅನಿರೀಕ್ಷಿತ ಘಟನೆಯಿಂದಾಗಿ ಭಯದ ವಾತಾವರಣದಲ್ಲಿ ಅವರು ಇರ್ತಾರೆ. ಒಂದು ನೋಡಿ, ಒಬ್ಬ ಕಸಬ್ ಎನ್ನುವಂತ ಭಯೋತ್ಪಾದಕನ ವಿರುದ್ಧ ನಾನು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ರೆ ಪುನಃ ಏನಾದ್ರೂ ನಮಗೆ ಅಪಾಯ ಬರಬಹುದು. ಯಾಕಂದ್ರೆ ಈಗಾಗಲೇ ಅವರಿಗೆ ಅಂತದೇ ಒಂದು ಶಾಕ್ ಆಗಿರುತ್ತೆ. ಒಂದ್ ಕಡೆಯಿಂದ ಅವರಿಗೆ ಆಲ್ರೆಡಿ ಆ ಶಾಕಿಂದ ಹೊರ ಬರುವುದಿಲ್ಲ. ಕೋರ್ಟಿನ ಸಮನ್ಸ್ ಬಂದಾಗ ನಾನು ಕೋರ್ಟಲ್ಲಿ ಸಾಕ್ಷಿ ಹೇಳ್ಬೇಕಾದ್ರೆ ಪುನಃ ನನಗೆ ಅವರ ಯಾರ ಸಹಚರರು ಬಂದು ಏನಾದ್ರು ಮಾಡಿದ್ರೆ ಆ ಭಯ, ಅದಕ್ಕೆ ಅವ್ರಿಗೆ ಧೈರ್ಯ ತುಂಬುವ ಕೆಲಸವನ್ನು ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಆ ಸರ್ಕಾರ ಮಾಡೋದ್ರ ಕಾಲಿಗೆ ಸರ್ಕಾರ ಮಾಡೋದಂದ್ರೆ ಖಾಲಿ ಅವರಿಗೆ ಇವರು ಅಲ್ಲಿ ರಕ್ಷಣೆ ಕೊಡೋದು ಕೆಲಸ ಮಾಡಿದ್ರೆ ಸಾಕಾಗುದಿಲ್ಲ. ಅವರಿಗೆ ಒಂದ್ ಕಡೆಯಿಂದ ಉದ್ಯೋಗದ ಕೆಲಸ, ಉದ್ಯೋಗ ನೋಡುವಂತ ಒಂದು ಕೆಲಸ ಮಾಡಿದರೆ ಅವ್ರು ಖಂಡಿತ ಮುಂದಿನ ಜೀವನಗಳಲ್ಲಿ ಕಠಿಣವಾಗಿ ಒಂದು ದೃಢವಾಗಿ ನಿಲ್ಲುವಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳುವುದು. ಆರ್ಥಿಕವಾಗಿಯೂ ಕೂಡ ಒಂದು ಕಡೆಯಲ್ಲಿ ಅವರಿಗೆ ಸಪೋರ್ಟ್ ನೀಡುವಂತಹ ರೀತಿಯಲ್ಲಿ ಪ್ರಯತ್ನ ಆಗ್ಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡಿದಾಗ ಮಾತ್ರ ಒಂದು ಕಡೆ ಅವರಿಗೆ ಸರ್ಕಾರ ಸಪೋರ್ಟಿವ್ ಆಗಿ ನಿಂತಿದೆ. ಒಂದು ಕಡೆ ಪರಿಹಾರ ಕೊಟ್ಟಿದೆ, ಒಂದು ಕಡೆ ನೋಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ಪರಿಹಾರ ಕೊಟ್ಟಿರಬಹುದು. ಆದ್ರೆ ಒಂದು ಲಂಸಮ್ ಅಮೌಂಟ್ ಕೊಟ್ಟಾಗ ಕೂಡಲೇ ಅವರ ಮನಸ್ಥಿತಿ ಸರಿ ಚೇಂಜ್ ಆಗುವಂತ ಹೇಳೋದು. ಒಂದು ಕಡೆಯಿಂದ ಅವರು ಅದಕ್ಕೆ ಒಂದು ಕಡೆಯಿಂದ ನೋಡಿ ಅವರು ಸ್ಟೇಬಲ್ ಆಗಿ ನಿಲ್ಲಿಕ್ಕಾಗುದು, ಒಂದು ಕಡೆಯಿಂದ ನಿಂತು ಮೊದಲಿನ ಹಾಗೆ ಅವರು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾರು ಪರಿಹಾರ ಕೊಡ್ತಾರೆ ಕೇವಲ ಗಾಯಾಳಿಗೆ ಸರ್ಕಾರ ಎಲ್ಲರಿಗೂ ದೊಡ್ಡ ದೊಡ್ಡ ಅಮೌಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಸರ್ಕಾರದ ಸಾಮರ್ಥ್ಯಕ್ಕೆ ತಕ್ಕಂತೆ ಪರಿಹಾರನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರಬಹುದು ಆದರೆ ಅದು ಸಾಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಅಂದ್ರೆ ಅವರಿಗೆ ಉದ್ಯೋಗ ವ್ಯವಸ್ಥೆ ಅವರಿಗೆ ಆರ್ಥಿಕ ವ್ಯವಸ್ಥೆಯನ್ನು ಇದು ಮಾಡುವಂತ ಕೆಲಸವನ್ನು ಮಾಡಬೇಕು ಉದ್ಯೋಗವಾದ ಕೊಟ್ಟು ಅವರಿಗೆ ಪರಿಹಾರ ಅದು ಆ ರೀತಿಯ ಪರಿಹಾರ ಕೊಟ್ಟರೆ ಅದನ್ನು ಜೀವನ ಉದ್ದಕ್ಕೆ ಅವರು ನೆನಪಿಸುವಂತ ಕೆಲಸವನ್ನು ಮಾಡ್ತಾರೆ ಆ ರೀತಿ ಕೆಲಸ ಮಾಡಬೇಕು ಅಂತ ನಾನು ಅನಿಸಿದೆ ಈಗಾಗಲೇ ಒಂದಿಷ್ಟು ಸಾಕಷ್ಟು ಜನರಿಗೆ ಈ ಸಂದರ್ಭದಲ್ಲಿ ಅನಾಹುತಗಳೆಲ್ಲ ಆಯ್ತಲ್ಲ ಈಗ ಅವರಿಗೆಲ್ಲರಿಗೂ ಕೂಡ ಒಂದು ಕಡೆ ಅಟ್ಲೀಸ್ಟ್ ಪರಿಹಾರ ಆದರೂ ಸಿಗುವಂತ ಪ್ರಯತ್ನ ಆಯ್ತಾ ಅಂತ ಅಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇವತ್ತು ಡಿಪೆಂಡ್ ಈಗ ಸಾಕಷ್ಟು ಸೈನಿಕರು ಸತ್ತದಂತ ನೋಡಿ ನಾನು ಒಂದು ಹೇಳಿ ಅವರ ಕುಟುಂಬಸ್ಥರಿಗೆ ಯಾವ ರೀತಿ ಪರಿಹಾರ ಕೊಡ್ತೇವೆ ಅಂತ ನಾನು ನಮ್ಮ ಕೆಲವು ಈಗಿನ ನಿಮಗೆ ಈ ರೀತಿ ನೀವು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಪರಿಹಾರದ ವಿಚಾರದಲ್ಲಿ ಹೌದು ಅವತ್ತು ನಮ್ಮ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಸಂದರ್ಭದಲ್ಲಿ ಈ ದನ ಕದ್ದವನನ್ನು ಗುಂಡೇಟಿಗೆ ಸತ್ತ ಇಲ್ಲಿ ಚೆಕ್ ಪೋಸ್ಟ್ ಹತ್ತಿರ ಇಲ್ಲಿ ನಮ್ಮ ಆ ಕಡೆ ಈ ಸಂದರ್ಭದಲ್ಲಿ ಕೆಲವು ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮನಿದು ಎಷ್ಟು 10 ಲಕ್ಷ ಮೇಲೆ ಕಟ್ಟ ಪರಿಹಾರವನ್ನು ಕೊಟ್ಟರು ಅದೇ ರೀತಿ ನೀವು ಹೇಳಿದಾಗ ಈ ರೀತಿಯಲ್ಲಿ ಮಡಿದವರಿಗೆ ಈ ರೀತಿ ತೊಂದರೆ ಆದವರಿಗೆ ಪರಿಹಾರ ಕೊಡೋದಲ್ಲಿ ತಾರತಮ್ಯ ತೋರಿಸಿದ್ದಾರೆ ಈ ರೀತಿ ಆದರೆ ಮಾತ್ರ ಈ ಜನ ಎಷ್ಟು ಜನ ನೀವು ಹೇಳಿದಾಗೆ ಮರಿಚಿಕೆ ಆಗಿರಬಹುದು ಪರಿಹಾರದಲ್ಲಿ ಕೆಲವರಿಗೆ ಜಾಸ್ತಿ ಪರಿಹಾರ ಸಿಕ್ಕಬೇಕು ಕಳ್ಳರಿಗೆ ಜಾಸ್ತಿ ಪರಿಹಾರ ಕೊಟ್ಟಿರಬಹುದು ಸರ್ಕಾರ ಈ ಅನಿರೀಕ್ಷಿತ ಘಟನೆಗಳಿಂದ ತೊಂದರೆ ಆದವರಿಗೆ ಕೆಲವರಿಗೆ 1 ಲಕ್ಷ ಕಡಿಮೆ ಒಂದು 50,000 ಕೊಟ್ಟು ಅವರನ್ನು ಬಿಟ್ಟಂತ ವಿಚಾರಗಳು ತುಂಬಾ ನಡೆದಿರಬಹುದು ಅದಕ್ಕೆ ಎಲ್ಲರೂ ಪರಿಹಾರ ಸಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬರೋದಿಲ್ಲ ಕೆಲವರು ಪರಿಹಾರ ಕೊಡಬಾರದು ಅನ್ನುವಂಥ ವ್ಯಕ್ತಿಗಳಿಗೆ ಜಾಸ್ತಿ ಕೊಟ್ಟಿರಬಹುದು ಸರ್ಕಾರ ಅಂತ ವಿಚಾರಗಳು ನಡೆದಿದೆ ಅದನ್ನು ನೋಡುವಾಗ ನಮಗೆ ಒಂದು ಕಡೆ ಬೇಸರ ಕೂಡ ಆಗ್ತದೆ ನೋಡಿ ಇಂಥ ಒಂದು ಘಟನೆಗಳು ಕೂಡ ಆಕ್ಚುಲಿ ಎಷ್ಟು ಪರಿಹಾರ ಕೊಟ್ಟರು ಸಾಕಾಗುದಿಲ್ಲ ಈ ಅನಿರೀಕ್ಷಿತ ಘಟನೆ ಭಯೋತ್ಪಾದಕರ ಒಂದು ಅವರ ಈ ಒಂದು ದಾಳಿಯಿಂದಾಗಿ ಎಷ್ಟೋ ಮಂದಿ ಗಾಯ ಆಗಿದೆ ಕೆಲವಷ್ಟು ಸತ್ತಿದ್ದಾರೆ ಅಂಥವರಿಗೆ ಸರ್ಕಾರ ಎಷ್ಟು ಪರಿಹಾರ ಕೊಟ್ಟರೂ ಸಾಕಾಗುವುದಿಲ್ಲ ನನ್ನ ಲೆಕ್ಕದಲ್ಲಿ ಅವರಿಗೆ ಲಿಮಿಟೇಷನ್ ಇಲ್ಲ ಅಂತ ಆಗ್ತದೆ ನನಗೆ ಆದರೆ ಪರಿಹಾರ ಕಲ್ಪಿಸಿಕೊಟ್ರೆ ಈ ಸಮಸ್ಯೆಗಳಾಗುವುದಿಲ್ಲ ಈ ರೀತಿ ಸೂಕ್ತ ಪರಿಹಾರ ಕೊಟ್ಟರೆ ಈ ರೀತಿ ಬಂದ ಆದರೆ ಎಲ್ಲರೂ ಸಹ ಇವತ್ತು ಘಟನೆ ಆದವರಿಗೆ ಎಲ್ಲರೂ ರಾಜ್ಯ ಸರ್ಕಾರ ಆಗಲಿ ಅವರಿಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಹೇಳಿಕೆ ಗೊತ್ತಾಗುದಿಲ್ಲ ಯಾಕಂದರೆ ಒಂದು ಕಡೆಯಿಂದ ಅವರ ಕಡೆಯಿಂದ ಒಂದು ಪರಿಹಾರಕ್ಕೋಸ್ಕರ ಮನವಿ ಇಲ್ಲದಿದ್ದರೆ ಕೊಡದೇ ಇರ್ಬೋದು ಮರಿಸಿಕೆ ಆಗಿರ್ಬೋದು ಕಡಿಮೆ ಕೊಟ್ಟಿರ್ಬೋದು ಕೆಲವರ ಪ್ರಾಣಕ್ಕೆ ಬೆಲೆನೇ ಇಲ್ಲದಿರಬಹುದು ಆ ರೀತಿಯೆಲ್ಲ ವರ್ತನೆ ನಡೀತಾ ಇದೆ ಅದಕ್ಕೆ ಹೇಳುದು ಯಾ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಬಗ್ಗೆ ಒಂದು ತಂಡ ರಚನೆ ಮಾಡಿ ಆ ಬಗ್ಗೆ ಪರಿಹಾರ ಕೊಡುವ ವಿಚಾರದಲ್ಲಿ ಒಂದು ತಂಡ ರಚನೆ ಮಾಡಿ ವರದಿ ಆಧಾರದ ಮೇಲೆ ಸರ್ಕಾರವನ್ನು ತೀರ್ಮಾನ ಮಾಡಬೇಕು ಕೇವಲ ಕೂಡಲೇ ಪರಿಹಾರ ಘೋಷಣೆ ಮಾಡೋದಕ್ಕಿಂತ ಮೊದಲು ಆ ವ್ಯಕ್ತಿ ಆರ್ಥಿಕವಾಗಿ ಹೇಗಿದ್ದ ಅವನ ಪರಿಸ್ಥಿತಿ ಹೇಗಿತ್ತು ಅದರ ಮೇಲೆ ತುಲನೆ ಮಾಡಿಕೊಂಡು ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕಿದೆ ಇದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪರಿಹಾರ ಕೊಡಬೇಕಾದ ವ್ಯಕ್ತಿಗೆ ಪರಿಹಾರ ಕೊಡುವುದಿಲ್ಲ ಸರ್ಕಾರ ಪರಿಹಾರ ಕೊಡಬಾರದು ಎನ್ನುವಂಥ ವ್ಯಕ್ತಿಗಳಿಗೆ ಯಾವ ಮಾಡಿದ್ದು ಕಳ್ಳತನದ ಕೇಸು ಅಂಥಲ್ಲಿ ಮಾಡಿದವರಿಗೆ ಎಷ್ಟೋ ಅವರ ಓಟು ಬ್ಯಾಂಕಿಗೋಸ್ಕರ ರಾಜ್ಯ ಸರ್ಕಾರ ದೊಡ್ಡ ಮೊತ್ತವನ್ನು ಪರಿಹಾರ ಕೊಟ್ಟಿದೆ ಈ ರೀತಿಯ ಘಟನೆ ನಡೆಯಬಹುದು ಇದಕ್ಕೆ ಕಡಿವಾಣ ಹಾಕುವ ಕೆಲಸಗಳನ್ನು ಮುಂದಿನ ದಿನಗಳು ಮಾಡಬೇಕು ಅದಕ್ಕೆ ಕಡಿವಾಣ ಹಾಕುವವರು ನಾವೇ ಮತದಾರರೇ ಕಡಿವಾಣ ಹಾಕಬೇಕು ನಾನು ಹೇಳುದು ನಿಜ ಒಂದು ಕಡೆ ಈಗಾಗಲೇ ನಾವು 2008ರಲ್ಲಿ ಒಂದು ಘಟನೆ ತೆಗೆದುಕೊಳ್ಳೋದಿಲ್ಲ ಎಷ್ಟೋ ಸರಿ ಇದೀಗ ಸೈನಿಕರು ವೀರ ಮರಣವನ್ನಾಗ್ತಾರೆ ಆ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅವರೇ ಆಧಾರ ಆಗಿರ್ತಾರೆ ಆ ನಿಟ್ಟಿನಲ್ಲಿ ಇದೀಗ ಅವರಿಗೆ ಕೇಳಲಿಕ್ಕೂ ಕೂಡ ಅವರ ಮನೆಯವರಿಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು ಅಂತವರು ಕೂಡ ಇವತ್ತು ಎಷ್ಟೋ ಮಂದಿ ಇದ್ದಾರಲ್ಲ ಅಂತ ಇದ್ರ ಬಗ್ಗೆ ಯಾಕೆ ಅಟ್ಲೀಸ್ಟ್ ಈ ಬಗ್ಗೆ ನಾನಂತೆ ನೀವು ಹೇಳಿದ ಒಳ್ಳೆ ವಿಚಾರ ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ಈ ಸೈನಿಕರು ಇದ್ದಾರೆ ನಮ್ಮಲ್ಲಿ ಗಡಿಯಲ್ಲಿ ಹೋರಾಟ ಮಾಡ್ತಾರೆ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅವ್ರು ಮಡಿಯುತ್ತಾರೆ ಅವರು ಹುತಾತ್ಮರಾಗ್ತಾರೆ ಹುತಾತ್ಮರಾದ ನಂತರ ಅವರನ್ನು ನಂಬಿಕೊಂಡಿದ್ದ ಅವರ ಕುಟುಂಬ ಇರ್ತದೆ ಅವರಿಗೆ ಸಾಂತ್ವನ ಕೆಲಸ ಒಂದು ಕಡೆಯಿಂದ ಮಾಡ್ತಾ ಇದೆ ಅಲ್ಲ ಮಾಡಿಲ್ಲ ಅಂತ ಹೇಳುದಲ್ಲ ನಾವೆಲ್ಲ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ ನಾನು ಹೇಳುದಂತ ಅವರಿಗೆ ನೀವು ಹೇಳಿದಾಗ ಅಂಥವ್ರು ಅವರ ಮನೆಯನ್ನು ಗುರುತಿಸಿ ಅವರಿಗೆ ಒಂದು ಅದು ವ್ಯವಸ್ಥೆ ನಮ್ಮಲ್ಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಇದೆ ಅವರಿಗೆ ಕೆಲಸ ತೆಗೆದುಕೊಳ್ಳುವಂತ ಕೆಲಸ ಎಲ್ಲ ಇದೆ ಈ ರೀತಿಯ ಹೆಚ್ಚಾಗಿ ವ್ಯವಸ್ಥೆಗಳು ಇದೆ ಆದ್ರೆ ಅದು ಅದು ಮುಖ್ಯ ಅದು ತಲುಪಬೇಕು ಯಾಕಂದ್ರೆ ನೋಡಿ ಏನಾಗ್ತದೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಹಾಗೆ ರಾಜ್ಯ ಸರ್ಕಾರವು ಗಂಭೀರವಾಗಿ ತೆಗೆದುಕೊಂಡು ಈ ನಮ್ಮ ಸೈನಿಕರಿಗಾಗ್ಲಿ ಇನ್ನಿತರ ಉತ್ಪಾದನರಾದವರಿಗೆ ಅದರ ಒಂದು ಪರಿಹಾರ ಕೊಡುವಂತ ಅವರಿಗೆ ತಲುಪುವಂತ ವ್ಯವಸ್ಥೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮಿಲಿಟರಿಗೆ ಸೇರುವವರ ಸಂಖ್ಯೆ ಜಾಸ್ತಿ ಆಗಿರೋರು ಯಾಕಂದರೆ ಇವತ್ತು ಈಗೀಗ ನೋಡೋ ಭಾರತ ದೇಶದಲ್ಲಿ ಮಿಲಿಟರಿಗೆ ಸೇರುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ದಿನ ದಿನ. ಅದು ಹೆಚ್ಚಾಗಿ ಗಣನೀಯವಾಗಿ ಹೆಚ್ಚಾಗಬೇಕು. ಅದಕ್ಕೆ ಈಗ ಪ್ರೋತ್ಸಾಹ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ಅವರನ್ನು ಹೆಚ್ಚಾಗಿ ನಮ್ಮ ಮನೆಯವರು ಕೂಡ ನಮ್ಮವರು ಕೂಡ ಎಲ್ಲರೂ ನಾವು ನಮಗೂ ಕೂಡ ಕರ್ತವ್ಯ ಇದೆ. ಕೇವಲ ಸರ್ಕಾರಕ್ಕೆ ಮಾತ್ರ ನಮ್ಮ ಕರ್ತವ್ಯ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇವತ್ತು ನಾವೇನು ಮಾಡಬೇಕಂದ್ರೆ ಹೆಚ್ಚು ಜನ ನಮ್ಮ ಸೇನೆಗೆ ಸೇರಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕು. ನಾಗರಿಕರಾಗಿ ಉತ್ತಮ ನಾಗರಿಕರು ನಾವು ಮಾಡಬೇಕು. ಆಗ ಮಾತ್ರ ನಮ್ಮ ದೇಶದ ರಕ್ಷಣೆ ಆಗಲಿ ಬೇರೆ ಕೆಲಸ ಮಾಡಲಿಕ್ಕೆ ಸರ್ಕಾರ ಕೂಡ ಒಂದು ಹುಮ್ಮಸ್ಸು ಸಿಕ್ಕದಂತ ಆಗ್ತದೆ. ನಿಜ, ಅವಾಗ ಹೆಚ್ಚೆಚ್ಚು ಸೈನಿಕರು ಕೂಡ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬಹುದು. ಆಗ ನನ್ನ ಲೆಕ್ಕದಲ್ಲಿ ಇವತ್ತು ಮೋದಿಯವರು ಸರ್ಕಾರ ಸನ್ಮಾನ್ಯ ಮೋದಿಜಿಯವರ ಸರ್ಕಾರ ಬಂದ ನಂತರ ಒಂದು ಸೈನಿಕರಿಗೆ ಅವರಿಗೆ ಅಂತ ಹೇಳ್ತಾರೆ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ ಮಾಡೋ ಕೆಲಸವನ್ನು ಅವರು ಗಡಿಯಲ್ಲಿ ಇವನ್ ರಕ್ಷಣಾ ಸಚಿವರು ಗಡಿಗೆ ಹೋಗಿ ಸೈನಿಕರಲ್ಲಿ ಸಂಪರ್ಕ ಮಾಡಿ ಅವರ ಕಷ್ಟ ದುಃಖಗಳನ್ನು ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಇದು ಶ್ಲಾಘನೀಯ. ಮೋದಿಯವರು ಸೈನಿಕರ ಬಗ್ಗೆ ಮೋದಿಜಿಯವರು ತೆಗೆದುಕೊಂಡಂಥ ಕ್ರಮ ಶ್ಲಾಘನೀಯ. ಯಾವ ಸರ್ಕಾರ ಕೂಡ ಇವತ್ತಂಥ ಕ್ರಮ ತೆಗೆದುಕೊಂಡಿಲ್ಲ. ಈ ರೀತಿಯ ವರ್ತನೆಯಿಂದಾಗಿ ಅವರು ಇವತ್ತು ಜಗತ್ತಿನ ನಾಯಕರಾಗಿದ್ದಾರೆ ನರೇಂದ್ರ ಮೋದಿ. ಯಾಕೆಂದರೆ ಅವರಲ್ಲಿ ಒಂದು ಸೈನಿಕರ ಅವರ ನೇರವಾಗಿ ಭೇಟಿಯಾಗಿ ಅವರ ಗಡಿಯಲ್ಲಿ ಅವರನ್ನು ಹೋಗಿ ದಿನ ಅವರನ್ನು ಪ್ರೋತ್ಸಾಹ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಮತ್ತಷ್ಟು ಅವರ ಮಾನಸಿಕವಾಗಿ ಅವರಿಗೆ ಒಂದು ಶಕ್ತಿ ಕೊಡುವಂಥ ಒಂದು ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದ ಕಾರಣ ಇವತ್ತು ನಮ್ಮ ಸೈನಿಕರು ದಿನ ದಿನ ಉಗ್ರರನ್ನಾಗಲಿ ದಡವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಕೆಲಸವನ್ನು ಈಗ ನಿಮ್ಗೆ ಗೊತ್ತಿರ್ಬೋದು, ಪಾಕಿಸ್ತಾನದ ಗಡಿಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯ ಕೆಲಸ ಮಾಡಿದರೆ ಮಾತ್ರ ಅವರು ಕೂಡ ಇಂಟ್ರೆಸ್ಟ್ ಇರ್ತದೆ. ಅವರ ನಿಷ್ಠೆ ಕೆಲಸವನ್ನು ನಿಷ್ಠೆಯಲ್ಲಿ ಮಾಡ್ತಾರೆ. ಸೈನಿಕರಾಗಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ನಮ್ದು ಭಾರತ ಸೈನಿಕರ ಆ ಮಟ್ಟದಲ್ಲಿ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೌದೌದು, ಈ ಅವರಿಗೆ ಅವರನ್ನು ಉರಿದುಂಬಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗ ಏನಾಗ್ತದೆ ನೋಡಿ, ಇವತ್ತು ನಿರ್ಮಲಾ ಸೀತಾರಾಮನ್ ಕೂಡ ಮೊನ್ನೆ ರಕ್ಷಣಾ ಸಚಿವರು ಆದ ಕೂಡಲೇ ಸೈನಿಕರ ಇರುವ ಅವರ ತಾಣಕ್ಕೆ ಹೋಗಿ ಅವರ ಹತ್ರ ಭೇಟಿಯಾಗಿ ಅವರ ಒಂದಷ್ಟು 2-3 ತಾಸು ಅವರ ಟೀನಿ ಕಲಿತು ಅವರ ಕಷ್ಟ ಅವರ ಅಭಿಪ್ರಾಯ ಭಾವನೆಗಳಿಗೆ ಒಂದು ಕೆಲಸ ಸ್ಪಂದನೆ ಕೊಡುವ ಕೆಲಸವನ್ನು ನಮ್ಮ ರಕ್ಷಣಾ ಸಚಿವರು ಕೂಡ ಮಾಡಿದ್ದಾರೆ. ನೋಡಿ, ಇದು ಒಂದು ಇದರ ಹಿಂದುಗಡೆ ನಮ್ಮ ಕೇಂದ್ರ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಕ್ರಮ ಮುಂದೆ ಹೋದರೆ ಖಂಡಿತ ಒಂದು ಕಡೆಯಿಂದ ಭಾರತ ದೇಶದ ಮಿಲಿಟರಿಗೂ ಕೂಡ ಗಟ್ಟಿ ಆಗ್ತದೆ. ನಮ್ಮ ದೇಶದ ವಿರುದ್ಧ ಹೋರಾಟಗಳಿಗೆ ಬೇರೆ ದೇಶದವರು ಕೂಡ ಬರುವುದಕ್ಕೆ ಹಿಂಜರಿತು. ನೋಡಿ, ಇವತ್ತು ಚೀನಾ ಕಾಯ್ತಾ ಇತ್ತು, ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಕಾಯ್ತಾ ಇತ್ತು. ಮೊನ್ನೆ ಅಂತ ಒಂದು ಪರಿಸ್ಥಿತಿ ಬಂದಿತ್ತು ಗಡಿಯಲ್ಲಿ. ಆದ್ರೂ ಕೂಡ ಅವರು ಕೊನೆಗೆ ಅದನ್ನು ಬಿಟ್ಟು ಬಿಟ್ರು. ಯಾಕೆಂದ್ರೆ ನಮ್ಮ ರಕ್ಷಣಾ ನೀತಿ ನಿಯಮ ಈಗ ಅಷ್ಟು ಕಷ್ಟ ಅಲ್ಲಿ ಟೈಟ್ ಆದ ಕಾರಣ ಅವರಿಗೆ ನಮ್ಮ ಬಗ್ಗೆ ಸ್ವಲ್ಪ ಹೆದರಿಕೆಯ ವಾತಾವರಣ ಉಂಟಾಗಿದೆ. ಈಗ ಈ ರೀತಿಯ ವಾತಾವರಣ ಬಂದ ನಂತರ ನಮ್ಮ ದೇಶ ಜಗತ್ತಿನಲ್ಲಿ ಒಂದು ರಾಷ್ಟ್ರ ಆಗಲಿಕ್ಕೆ, ರಾಷ್ಟ್ರ ಅಂದರೆ ಈಗ ನೋಡಿ ಜಗತ್ತು ಒಳ್ಳೆಯ ರೀತಿಯಲ್ಲಿ ನೋಡುವಂಥ ಭಾರತ ದೇಶವನ್ನೇ ಒಳ್ಳೆಯ ಭಾವನೆಯಿಂದ ನೋಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಈಗ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಗೊತ್ತಿರ್ಬೋದು, ದೇಶದ ಇನ್ನೇ ಹೊರಗಡೆ ಹೋದಾಗ ಅಂತಾರಾಷ್ಟ್ರೀಯ ಭೇಟಿಗೆ ಹೋದಂಥ ಅವ್ರು ಕೊಡುವಂಥ ಗೌರವ ಮನ್ನಾನೆ ಇದನ್ನು ನೋಡುವಾಗ ಖಂಡಿತ ನಮಗೂ ಕೂಡ ಹೆಮ್ಮೆ ಆಗ್ತದೆ. ಭಾರತ ದೇಶದ ಒಂದು ಭಾರತೀಯರಾಗಿ ನಮಗೂ ಕೂಡ ಹೆಮ್ಮೆ ಆಗ್ತದೆ. ಈ ರೀತಿಯ ಒಂದು ಪ್ರಧಾನಮಂತ್ರಿ ನಾವು ಪಡ್ಕೊಂಡದ್ದು ನಮ್ಮ ಭಾಗ್ಯ ಅಂತ ಹೇಳುವಂತ ಮನಸ್ಸಿಗೆ ಬರ್ತದೆ. ಅದಕ್ಕೋಸ್ಕರ ನಾನು ಮೋದಿಜಿಯವರಿಗೂ ಖಂಡಿತ 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 ಈಗ ಏನಾಗ್ತದೆ ಅಂದ್ರೆ ನಾನೆಂತೇಳಿ ಬಡವರ ಬಗ್ಗೆ ಸ್ಪಂದನೆ ಕೊಡುವ ಕೆಲಸವನ್ನು ಖಂಡಿತ ಮಾಡ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಮೋದಿಜಿಯವರು ಖಂಡಿತ ಈ ನಮಗೆ ಹುತಾತ್ಮರಾದವರ ಬಗ್ಗೆ ಕೂಡ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಮುಂದೆ ಅವರಿಗೆ ಏನಾದರೂ ಒಳ್ಳೆ ರೀತಿಯ ಒಂದು ಯೋಜನೆಯನ್ನು ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಹಿಂದೆ ಅವರಿಗೆ ಯಾವ ರೀತಿ ಸಪೋಸ್ ಸೈನಿಕರು ಹುತಾತ್ಮರಾದ ಅವರ ಮನೆಯವರಿಗೆ ಯಾವ ರೀತಿಯ ಪರಿಹಾರ ಕೊಡಬೇಕು, ಅವರನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿಯಲ್ಲಿ ಗೌರವದಿಂದ ನೋಡಬೇಕು, ಇದರ ಬಗ್ಗೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿಚಾರದ ಬಗ್ಗೆ ಕೂಡ ಅವರಿಗೆ ಒಂದು ಆಸಕ್ತಿ ಇದೆ. ನನಗೆ ಅವರು ಮಾಡುವಂಥ ಹೇಳುವಂಥ ಕೆಲಸಗಳಲ್ಲಿ ನಮ್ಗೆ ಗೊತ್ತಾಗ್ತದೆ. ಓಕೆ, ಇದೀಗ ಭಯೋತ್ಪಾದನೆಯ ನಿಗ್ರಹ ಅಂತ ಅಂದಾಗ ನಾವು ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಒಗ್ಗಟ್ಟಾಗಿದ್ದಾಗ ಮಾತ್ರ, ಯಾಕಂತ ಹೇಳಿದ್ರೆ ಒಬ್ರು ಯಾರೋ ಇದೀಗ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥದ್ದಾದ್ರೆ ಅದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಎಚ್ಚೆತ್ತುಕೊಂಡಾಗ ಮಾತ್ರ ಅದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅದೇ ನಾನು ಹೇಳಿದ್ವಿ. ಮೊದಲಾಗಿ ಹೇಳಿದ್ವಿ, ನಾನು ಖಾಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಸರ್ಕಾರದ ಅವರ ಉದ್ದೇಶ ಅದೇ ಇರಬೇಕು. ಉಗ್ರರನ್ನು ಭಯೋತ್ಪಾದಕರನ್ನು ನಿಗ್ರಹ ಮಾಡಬೇಕಂತ ಕೆಲಸವನ್ನು ಅವ್ರು ಕೈ ಹಾಕಬೇಕು. ಕೇವಲ ಸರ್ಕಾರಕ್ಕೆ ಭಯೋತ್ಪಾದನೆ ನಿಗ್ರಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ನಾಗರಿಕರು ನಾವೇನು ಮಾಡಬೇಕಂದ್ರೆ ಈ ರೀತಿಯ ಕೆಲಸಗಳಲ್ಲಿ ಸಹಕಾರ ಕೊಡಬೇಕು. ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸ್ ಅಧಿಕಾರಿ ನಮ್ಮ ಲಿಮಿಟ್ಸಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ. ಕಳ್ಳರನ್ನ ಅವರಿಗೆ ಅವರು ಮಾತಾಡಬೇಕು ನಾವೆಲ್ಲ ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಪೊಲೀಸರು ಇಡಬೇಕು ಅಂತ ಹೇಳೋದಲ್ಲ ಈ ಸಪೋಸ್ ಕೆಲವರು ಅಲ್ಲಿ ಗುಂಡಾವೃತ್ತಿಯನ್ನು ಮಾಡುವಂತ ಕೆಲಸದಲ್ಲಿ ಕೈಗೊಳ್ಳುತ್ತಾರೆ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಪೊಲೀಸ್ ಅಧಿಕಾರಿಗೆ ಅವರಿಗೆ ಸೂಚನೆ ಅವರಿಗೆ ಅದನ್ನು ಸಂದೇಶವನ್ನು ಮುಟ್ಟುವಂತ ಕೆಲಸವನ್ನು ನಾವು ಮಾಡಬೇಕು ನಾಗರಿಕರಾಗಿ ನಮ್ಮ ಸರೌಂಡಿಂಗ್ಸ್ ನಮ್ಮ ಮನೆ ಹತ್ತಿರ ಇಂತ ಒಂದು ಕೃತ್ಯ ದುಷ್ಕೃತ್ಯಗಳು ನಡೀತಾ ಇದೆ ಇದರ ಮೀನ್ ಯಾರು ಇದರ ಹಿಂದೆ ಯಾರಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ನಾಗರಿಕರು ಮಾಡಬೇಕು ನಾವು ಮಾಡಬೇಕು ನಾಗರಿಕರು ಕೊಟ್ಟ ನಂತರ ಒಂದು ಪೊಲೀಸ್ ಆಫೀಸರ್ ಆಗಿ ಅವರು ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅದಕ್ಕೆ ಈಗ ನೋಡಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಒಂದೊಂದು ಕಡೆ ಪೊಲೀಸ್ ತಂಡ ಪೊಲೀಸ್ ಕೇವಲ ಪೊಲೀಸರು ಅಲ್ಲಿ ಕಳ್ಳರ ನೀಡಲಿಕ್ಕೆ ಆಗುವುದಿಲ್ಲ ನಾವು ಕೂಡ ಅವರು ಸಹಕಾರ ಕೊಟ್ಟರೆ ಮಾತ್ರ ಕಳ್ಳರ ನೀಡಿ ಯಾಕಂದ್ರೆ ಅವರು ನಮ್ಮ ಕೂಡ ಮನುಷ್ಯರೇ ಅವರಿಗೆ ಮಾಹಿತಿ ಕೊಡಬೇಕು ಮಾಹಿತಿ ಕಲೆ ಹಾಕಿದ ನಂತರ ಅವರು ಅದ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳಿದೆ ನಾಗರಿಕ ನಾವು ಒಂದು ಉತ್ತಮ ನಾಗರಿಕರಾಗಿ ಉತ್ತಮ ದೇಶವನ್ನು ಕಟ್ಟಬೇಕಾದ್ರೆ ನಾವು ಎಲ್ಲಿ ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ಕೊಡುವಂತ ಮಾಹಿತಿಯನ್ನು ಯಾರಿಗೆ ತಿಳಿಸಬೇಕು ಅಂತ ಮಾಹಿತಿಯನ್ನು ಕೊಡಬೇಕು ಅವರೊಟ್ಟಿಗೆ ನಾವು ಕೂಡ ಪೊಲೀಸ್ ಅಧಿಕಾರಿ ಒಟ್ಟಿಗೆ ನಾವು ಕೂಡ ಪೊಲೀಸ್ ಆಗಿ ಕೆಲಸ ಮಾಡಬೇಕು ಆಗ ಮಾತ್ರ ನಾವು ಇಂತಹ ಒಂದು ಕಡೆಯಲ್ಲಿ ಸಪೋರ್ಟ್ ಮಾಡಿದಾಗ ಮಾತ್ರ ಇಂತಹ ಕೆಲವು ಘಟನೆಗಳನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಉತ್ತಮವಾದಂತಹ ನಮ್ಮ ದೇಶವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಖಂಡಿತ ನಮ್ಮ ದೇಶ ಓಕೆ ಮೋಹನ್ ರಾಜ್ ಅವರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರೆ ಯಾಕಂತ ಹೇಳಿದ್ರೆ ಮುಂಬೈ ದಾಳಿಗೆ 9 ವರ್ಷ ಆಯಿತು ಆ ನಿಟ್ಟಿನಲ್ಲಿ ಏನಲ್ಲ ಒಂದು ಕಡೆಯಲ್ಲಿ ಘಟನೆಗಳು ಆಯಿತು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಜನರಿಗೆ ಸುರಕ್ಷತೆ ಸಿಕ್ತು ಮತ್ತೆ ಯಾವ ರೀತಿಯಲ್ಲಿ ಪರಿಹಾರಗಳು ಕೂಡ ಒಂದು ಕಡೆಯಲ್ಲಿ ಅವರಿಗೆ ಸಿಕ್ತು ಹಾಗೆ ಮುಂದಿನ ದಿನಗಳಲ್ಲಿ ಏನಲ್ಲ ಭದ್ರತೆಗಳನ್ನ ಕೈಗೊಂಡ್ರೆ ಇಂತಹ ಅನಿರೀಕ್ಷಿತವಾದಂತಹ ಘಟನೆಗಳನ್ನು ತಡೆಗಟ್ಟಲಿಕ್ಕೆ ಮತ್ತೊಂದು ಹೇಳ್ತೇನೆ ಈ ರೀತಿಯ ಘಟನೆ ಖಂಡಿತ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಆಗಬಾರದು ಅಂತ ಅನಾಹುತ ಬರಬಾರ್ದು ಅಂತ ನಮ್ಮ ದೇಶದಲ್ಲಿ ನಡೀಬಾರ್ದು ಅಂತ ನಾವು ಖಂಡಿತ ಎಲ್ಲರೂ ಆ ರೀತಿಯ ಒಂದು ವಿಷಯದಲ್ಲಿ ಹೆಚ್ಚಿನ ಭಯೋತ್ಪಾದಕ ನಿಗ್ರಹ ವಿಷಯದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ನಿಗಾ ವಹಿಸಿ ಕೆಲಸ ಮಾಡಿದ್ರೆ ಖಂಡಿತ ಇಂತಹ ಘಟನೆಗಳು ಇನ್ನು ಮುಂದೆ ನಮ್ಮ ದೇಶದಲ್ಲಿ ಆಗುವುದಿಲ್ಲ ಅಂತ ಹೇಳ್ಬೋದು. ಓಕೆ ಮೋಹನ್ ರಾಜ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರು, ಈಗಾಗಲೇ ಮುಂಬೈ ದಾಳಿಗೆ 9 ವರ್ಷ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಯಿತು. ಯಾಕಂತ ಹೇಳಿದ್ರೆ ಆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು. ಅನಿರೀಕ್ಷಿತವಾದಂತಹ ಘಟನೆ, ಆಕಸ್ಮಿಕವಾದಂತಹ ಘಟನೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಎಷ್ಟೋ ಜನರಿಗೆ ಇವತ್ತಿಗೂ ಕೂಡ ಅಂಗವಿಕಲರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಸರ್ಕಾರ ಪ್ರೋತ್ಸಾಹವನ್ನು ನೀಡ್ತಾ ಇದೆ, ಯಾವ ರೀತಿಯಲ್ಲಿ ಪರಿಹಾರವನ್ನು ನೀಡ್ತಾ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರಿಗೂ ಕೂಡ ಇಂತಹ ಘಟನೆಗಳು ಅನಿರೀಕ್ಷಿತವಾಗಿ ನಡೆದ ಹಾಗೆ ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ಈಗಾಗಲೇ ಆದಂತಹ ಘಟನೆಗಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಪರಿಹಾರವನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನವನ್ನ ಮಾಡ್ರೆ ಯಾವುದೇ ರೀತಿಯ ಸಮಸ್ಯೆ ಒಂದು ಕಡೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮವಾದಂತಹ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.